गुणगण निलयं पतिं रमायाः जगदघदहनं च वासवीसूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। आनंदतीर्थ भगवत्पादाचार्य विनिर्मितं व्याख्यास्ये भगवद्गीता भाष्यं तत्करुणाबलात् देवं नारायणं नत्वा सर्वदोष विवर्जितं परिपूर्णं गुरुश्चांगीतार्थं वक्ष्यामि लेशतः। आनंदतीर्थोपदिष्टो निधिर्नारायणह्वयः प्रदर्शितो येन सम्यक् जयतीर्थं तमाश्रये। नौबिन्याय सुधाधिकृज्जयमुनीन् श्रीपादरत्सलमणीन् व्यासार्यान् विविधागमब्धिविहरान् श्रीवादिराजानपि वंदे हंसवरान् रघुत्तमगुरून् वैदग्ध्यवारामनिधीन् श्री सत्यव्रत राघवेन्द्र मुनिपान सद्बोध सध्यानपान शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठ विधातारं विद्यावारिधि चंदिरं विद्यार्थी वत्सलं वंदे महामहिम सद्गुरुं श्री गुरुभ्यो नमः। हरिः ओम। ಭಕ್ತಿ ಸುಧಾ ಎನ್ನುವ ಚಾನೆಲ್ಲಿನಲ್ಲಿ ತ್ರಿವಿಕ್ರಮ ಅಂತನ್ನುವರು ವಿಷ್ಣು ಭಕ್ತರು ಜಗತ್ತಿಗೆ ಜನರ ಹಿತಕ್ಕಾಗಿ ಈ ಶ್ರೀಮನ್ ಭಗವದ್ಗೀತೆಯ ಉಪನ್ಯಾಸವನ್ನು ಅನೇಕ ವಿದ್ವಾಂಸರಿಂದ ಮಾಡಿಸಿ ಜಗತ್ತಿನಲ್ಲಿ ಪ್ರಚಾರ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಅವರ ಈ ಉದ್ದೇಶ ಅತ್ಯಂತ ಸಫಲವಾಗಲಿ. ಭಗವಂತನ ಕರುಣೆಯಿಂದ ಶ್ರೀಮದ್ ಆಚಾರ್ಯರ ಹಾಗೂ ಸಮಸ್ತ ಗುರುಗಳ ವಿಶೇಷವಾದ ಅನುಗ್ರಹದಿಂದ ಈ ಉತ್ತಮವಾದ ಕಾರ್ಯ ಇನ್ನಷ್ಟು ಉನ್ನತವಾದಂತಹ ಫಲವನ್ನು ಕೊಡಲಿ ಎಂದಾಗಿ ಹಾಗೂ ಈ ಕಾರ್ಯವನ್ನು ಮಾಡುತ್ತಿರುವ ತ್ರಿವಿಕ್ರಮ ಆಚಾರ್ಯರಿಗೂ ಕೂಡ ಭಗವಂತ ವಿಶೇಷವಾದ ಶ್ರೇಯಸ್ಸನ್ನ ಉನ್ನತಿಯನ್ನ ಆಧ್ಯಾತ್ಮಿಕವಾಗಿ ಲೌಕಿಕವಾಗಿಯೂ ಕರುಣಿಸಲಿ ಎಂದಾಗಿ ಪ್ರಾರ್ಥಿಸ್ತಾ ದೇವರ ಗುರುಗಳ ಅನುಗ್ರಹದಿಂದ 18ನೇ ಅಧ್ಯಾಯದ ಸ್ಥೂಲವಾದ ಅಭಿಪ್ರಾಯವನ್ನ ಸಂಕ್ಷೇಪವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದೆ. ಅರ್ಜುನ ಪ್ರಶ್ನೆಯನ್ನು ಕೇಳ್ತಾನೆ, ಸನ್ಯಾಸ ಅಂದರೇನು, ತ್ಯಾಗ ಎಂದರೇನು? ಸನ್ಯಾಸ ತ್ಯಾಗ ಎರಡೂ ಸಮಾನಾರ್ಥಕವಾಗಿ ತೋರುತ್ತವೆ. ಆ ಸನ್ಯಾಸ ಮತ್ತು ತ್ಯಾಗ ಎಂಬ ಶಬ್ದಗಳ ಅರ್ಥವೇನು? ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡುವುದು, ಕಾಮ್ಯಕರ್ಮಗಳ ನ್ಯಾಸವನ್ನು ಮಾಡುವುದು ಸನ್ಯಾಸ, ಎಲ್ಲ ಕರ್ಮಗಳ ಫಲದ ತ್ಯಾಗವನ್ನು ಮಾಡುವುದು ತ್ಯಾಗ. ಇದರ ಅರ್ಥ ಏನು ಅಂತನ್ನುವುದಾಗಿ ಜಿಜ್ಞಾಸೆ. ಆಚಾರ್ಯರು ಇದರ ವಿವರಣೆಯನ್ನು ಮಾಡಿ ಹೇಳ್ತಾರೆ, ಎರಡು ತರಹದ ಕರ್ಮಗಳು ಉಂಟು, ನಿಷ್ಕಾಮವಾದ ಕರ್ಮ, ಸಕಾಮವಾದ ಕರ್ಮ. ನಿಷ್ಕಾಮವಾಗಿ ಯಾವ ಕರ್ಮವನ್ನು ಮಾಡ್ತೇವೆ ಆ ಕರ್ಮದಿಂದ ಬರುವ ಪುಣ್ಯ ಭಗವಂತನ ಸಾಕ್ಷಾತ್ಕಾರಕ್ಕೆ, ಭಗವಂತನ ದರ್ಶನಕ್ಕೆ ಕಾರಣವಾಗ್ತದೆ. ಮುಂದೆ ಅದು ಮುಕ್ತಿಯನ್ನು ಕೊಡುವುದಕ್ಕೆ ನಿಮಿತ್ತವಾಗ್ತದೆ. ಸಕಾಮವಾದ ಕರ್ಮದಲ್ಲೂ ಎರಡು ವಿಧವಾದದ್ದು, ಕೆಲವು ಕರ್ಮಗಳನ್ನು ಫಲವನ್ನು ಅಪೇಕ್ಷಿಸಿಯೇ ಮಾಡಬೇಕಾದದ್ದು, ಫಲದ ಅಪೇಕ್ಷೆ ಇಲ್ಲದಿದ್ದರೆ ಮಾಡಲೇಬಾರದು, ಇಂಥ ಕರ್ಮಗಳು ಕೆಲವು, ಅವುಗಳಿಗೆ ನಿಯತ ಕಾಮ್ಯ ಎಂದು ಕರೀತಾರೆ. ಕೆಲವು ಕರ್ಮಗಳಿವೆ ಅವು ನಿಯತ ಕಾಮ್ಯವಲ್ಲ, ಫಲೇಚ್ಛೆಯಿಂದಲೂ ಮಾಡಬಹುದು, ಫಲದ ಅಪೇಕ್ಷೆ ಇಲ್ಲದೆಯೂ ಮಾಡಬಹುದು. ಫಲ
ಶುಭಾಪೇಕ್ಷೆಯನ್ನು ಮಾಡಿದರೆ ಮಾತ್ರ ಮಾಡಬೇಕು ಎನ್ನುವ ಅಗತ್ಯವಿಲ್ಲ. ಹೀಗಿರುವ ಎರಡು ಕರ್ಮಗಳಲ್ಲಿ ಯಾವ ನಿಯಮೇನ ಫಲವನ್ನು ಬಯಸಿಯೇ ಕರ್ಮವನ್ನು ಮಾಡಬೇಕು ಅಂತಹ ಕರ್ಮಗಳನ್ನೇ ತೊರೆದು ಬಿಡುವುದು ಸನ್ಯಾಸ, ಆ ಕರ್ಮಗಳನ್ನು ಮಾಡದೇ ಇರುವುದು. ಯಾವ ಕರ್ಮಗಳ ಫಲವನ್ನು ಇಚ್ಛಿಸದೆ ಮಾಡಬಹುದೋ ಅಂತ ಕರ್ಮಗಳನ್ನು ಫಲದ ಅಪೇಕ್ಷೆ ಮಾಡದೆ ಸ್ವರ್ಗಾದಿ ಫಲಗಳನ್ನು ಬಯಸದೆ ಅಂತ ಕರ್ಮಗಳನ್ನು ಮಾಡುವುದು ಅದು ಸನ್ಯಾಸವೇ. ತ್ಯಾಗ ಎನ್ನುವ ಶಬ್ದಕ್ಕೆ ಅರ್ಥ ಕೇವಲ ಫಲದ ಅಪೇಕ್ಷೆಯನ್ನು ಮಾಡದಿರುವುದು. ಹಾಗಾದರೆ ಸನ್ಯಾಸ ಎನ್ನುವಲ್ಲಿ ಫಲದ ಅಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡುವುದು ಎನ್ನುವ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಅಂಶಗಳು ಸೇರಿಕೊಂಡಿವೆ. ಫಲದ ಅಪೇಕ್ಷೆಯನ್ನು ಮಾಡದಿರುವುದು ಆದರೆ ಕರ್ಮವನ್ನು ಮಾಡುವುದು ಇದು ಸನ್ಯಾಸ. ತ್ಯಾಗ ಎಂದರೆ ಕೇವಲ ಫಲವನ್ನು ಅಪೇಕ್ಷಿಸದೇ ಇರುವುದು, ಅಷ್ಟು ಮಾತ್ರ ತ್ಯಾಗ. ಹೀಗೆ ಈ ಸನ್ಯಾಸ ಮತ್ತು ತ್ಯಾಗ ಎಂಬ ಶಬ್ದಗಳು ಸಮಾನಾರ್ಥಕ ಎಂದು ತೋರಿದರೂ ಅದರ ಅರ್ಥದ ವಿವರಣೆಯನ್ನ ಮಾಡಿ ಕೃಷ್ಣ ಉಪದೇಶ ಪಡೆದ. ಅದಾದ ಮೇಲೆ ಪ್ರಶ್ನೆ ಬಂತು, ಅನೇಕ ಜನರು ಜ್ಞಾನಿಗಳು ತ್ಯಾಜ್ಯಂ ದೋಷವದಿತ್ಯೇಕೆ, ಕರ್ಮ ದೋಷವುಳ್ಳದ್ದು ಜ್ಞಾನವೇ ಉತ್ತಮವಾದದ್ದು ಆದ್ದರಿಂದ ಕರ್ಮವನ್ನು ಮಾಡಲೇಬಾರದು ಎಂದಾಗಿ ಕೆಲವು ಜ್ಞಾನಿಗಳು ಹೇಳ್ತಾರಲ್ಲ, ಅದಕ್ಕೆ ಅರ್ಥವನ್ನ ನಾವು ತಿಳಿಬೇಕು ಏನು ಅಂದ್ರೆ, ಅದಕ್ಕೆ ಹಿಂದೆ ಹೇಳಿದಂತೆ ಕರ್ಮವನ್ನು ತ್ಯಾಗ ಮಾಡುವುದು ಎನ್ನುವುದಕ್ಕೆ ಅರ್ಥ ಏನು, ಕರ್ಮದ ಫಲವನ್ನು ಬಯಸದಿರುವುದು. ಕರ್ಮವನ್ನು ಮಾಡಬೇಕು ಆದರೆ ಫಲವನ್ನು ಮಾತ್ರ ಬಯಸದಿರುವುದು ಇದು ತ್ಯಾಗ. ಇನ್ನು ಕೆಲವರು ಹೇಳುತ್ತಾರೆ ಕರ್ಮ ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ ಇತಿ ಚಾಪರೆ, ಯಜ್ಞದಾನ ತಪಸ್ಸು ಎಂಬ ಕರ್ಮಗಳೇನಿವೆ ಅವುಗಳನ್ನು ಸರ್ವಥಾ ತ್ಯಾಗ ಮಾಡಬಾರದು. ಅಂದರೆ ಕರ್ಮವನ್ನೇ ಮಾಡದೆ ಸುಮ್ಮನೆ ಕೂಡುವುದು ಅಪರಾಧ. ಭಗವಂತ ಮಾಡಿದ ಉಪಕಾರ ಅನಂತ, ಭಗವಂತನ ಮಹಿಮೆ ಅನಂತಾನಂತ, ಅನಂತಾನಂತ ಮಹಿಮೆಗಳುಳ್ಳ ಭಗವಂತನ ಅನಂತ ಉಪಕಾರವನ್ನು ಮಾಡಿದ ಭಗವಂತನ ಪ್ರೀತಿಗಾಗಿ ಅವನ ಪೂಜೆಗಾಗಿ ಕರ್ಮವನ್ನು ಮಾಡುವುದು ಅನಿವಾರ್ಯ. ಅದು ಯಾವ ವ್ಯಕ್ತಿ ಕರ್ಮವನ್ನು ಮಾಡುವುದಿಲ್ಲ ಆ ವ್ಯಕ್ತಿ ಒಂದರ್ಥದಲ್ಲಿ ದೇವರ ದ್ರೋಹವನ್ನೇ ಮಾಡಿದಂತೆ, ಹಾಗಾಗಿ ಅವಶ್ಯವಾಗಿ ಕರ್ಮವನ್ನು ಮಾಡಬೇಕು. ಪ್ರತಿಯೊಂದು ಕರ್ಮವು ಭಗವಂತನ ಉದ್ದೇಶಕವಾಗಿ ಪರಮಾತ್ಮನನ್ನ ಸಂತೋಷಗೊಳಿಸುವ ಉದ್ದೇಶದಿಂದ ಕರ್ಮವನ್ನು ಮಾಡುವುದು. ನಾನು ದೃಷ್ಟಾಂತವನ್ನು ಕೊಡ್ತಿರ್ತೇನೆ. 70-80 ವರ್ಷಗಳ ಹಿಂದೆ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಜನ ಹೋರಾಡಿದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರೆಲ್ಲ ತೊಡಗಿದರೋ ಅವರು ಶಾಲೆ ತೆಗೆದರೂ ಕೂಡ ಶಾಲೆಯ ಉದ್ದೇಶ ಸ್ವಾತಂತ್ರ್ಯ, ಕಾಲೇಜು ಅದರ ಉದ್ದೇಶವು ಸ್ವಾತಂತ್ರ್ಯ. ತಾವೇನೋ ಸಂಘ ಸಂಸ್ಥೆಗಳನ್ನು ಮಾಡಿದರೆ ಸ್ವಾತಂತ್ರ್ಯವೇ ಉದ್ದೇಶ, ಗ್ರಂಥಗಳನ್ನು ಪ್ರಕಾಶನ ಮಾಡಿದರೆ ಅದರ ಉದ್ದೇಶವು ರಾಷ್ಟ್ರದ ಸ್ವಾತಂತ್ರ್ಯ. ಹೀಗೆ ದೇಶಭಕ್ತಿಯಿಂದಾಗಿ ಎಲ್ಲ ಕಾರ್ಯವನ್ನೂ ಮಾಡ್ತಾರೆ. ಆ ಎಲ್ಲ ಕಾರ್ಯದಲ್ಲೂ ಉದ್ದೇಶವಾಗಿದ್ದದ್ದು ದೇಶದ ಸ್ವಾತಂತ್ರ್ಯ. ಗ್ರಂಥವನ್ನ ಲೇಖನ ಮಾಡುವುದು, ಗ್ರಂಥ ಪ್ರಕಾಶನ ಮಾಡುವುದು, ಗ್ರಂಥಗಳನ್ನ ಮನೆ ಮನೆಗೆ ಹಂಚುವುದು, ಶಾಲೆಯನ್ನು ತೆಗೆಯುವುದು, ಟ್ಯೂಷನ್ ಹೇಳುವುದು. ಆಗಿನ ಕಾಲದಲ್ಲಿ ಇಂಡಸ್ಟ್ರಿಗಳು ಬಹಳ ಇರಲಿಲ್ಲ, ಇದ್ರೂ ಏನಿತ್ತೋ ಅದೆಲ್ಲವೂ ಕೂಡ ಸ್ವಾತಂತ್ರ್ಯ, ದೇಶದ ಸ್ವಾಭಿಮಾನಕ್ಕಾಗಿ ಏನೇ ಎಲ್ಲರೂ ಹೋರಾಡಿದ್ರು ಅನ್ನುವುದಾಗಿ ನಾವು ಕೇಳ್ತೇವೆ. ಹಾಗಿದ್ದಾಗೆ ಭಗವಂತನ ಭಕ್ತಿಯ ವಿಶೇಷವಾದಂತಹ ಒಂದು ಉನ್ನತಿ ಇದ್ದಾಗ ಆಗ ಅವಶ್ಯವಾಗಿ ನಮಗೆ ನಾವು ಮಾಡುವ ಸಕಲ ಕರ್ಮಗಳು ಭಗವಂತನ ಪ್ರೀತಿಯಾಗಲಿ
ಭಗವಂತನ ಉದ್ದೇಶ. ಇದು ತುಂಬಾ ಮಹತ್ವದ ಒಂದು ಸಂಗತಿ. ಕರ್ತವ್ಯ ಕರ್ಮಗಳನ್ನ ನಾವು ಕರ್ತವ್ಯ ಕರ್ಮ ಅಂತ ಇಷ್ಟೇ ಮಾಡುವಾಗ ಕದಾಚಿತ್ ನಮಗೆ ಬೇಸರ ಬರ್ತದೆ. ಥ್ಯಾಂಕ್ಲೆಸ್ ಜಾಬ್ ಅಂತ ಅನೇಕ ಬಾರಿ ನಾವೆಲ್ಲ ಭಾವಿಸ್ತಿರ್ತೇವೆ. ಏನು ಕರ್ತವ್ಯ, ಏನು ಎಷ್ಟು ದಿನಗಳವರೆಗೆ ಹೀಗೆ ಕರ್ತವ್ಯವನ್ನು ಮಾಡೋದು ಅಂತ ನಮಗೆ ಬೇಸರ ಬರ್ತದೆ. ಆದರೆ ನಮಗೆ ಗೊತ್ತಿಲ್ಲ, ಯಾವ ಭಗವಂತ ನಮಗೆ ಅನಂತ ಉಪಕಾರವನ್ನ ಇಲ್ಲಿಯವರೆಗೆ ಮಾಡಿದಾನೆ, ಅದೇ ಭಗವಂತ ಮುಂದೆ ನಮಗೆ ಇನ್ನೂ ಅನಂತ ಪಟ್ಟು ಹೆಚ್ಚಿನ ಉಪಕಾರವನ್ನ ಅನುಗ್ರಹವನ್ನ ಮಾಡಲಿದ್ದಾನೆ. ಮೋಕ್ಷವನ್ನು ನಮಗೆ ಕೊಟ್ಟು ಮುಕ್ತಿಯನ್ನು ದೊರಕಿಸಿ ಬಿಡುಗಡೆಯನ್ನ ಮಾಡಿ ಸಂಸಾರದಿಂದ ಆನಂದವನ್ನು ಕೊಡುವವನಿದ್ದಾನೆ ಅನಂತ ಕಾಲದವರೆಗೆ. ಅಷ್ಟು ಉಪಕಾರವನ್ನು ಮಾಡಿದ ಹಾಗೂ ಅಷ್ಟು ಉಪಕಾರವನ್ನು ಮಾಡುವ ಭಗವಂತನಿಗಾಗಿ, ಅವನ ಪ್ರೀತಿಗಾಗಿ ನಾವು ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ ಅಂತನ್ನುವ ಎಚ್ಚರ ನಮ್ಮ ಮನಸ್ಸಿನಲ್ಲಿ ಬಂದಾಗ ಯಾವ ಕರ್ತವ್ಯವೂ ಬೇಸರ ಬರುವ ಕರ್ತವ್ಯವಾಗುವುದಿಲ್ಲ. ಯಾವ ಕರ್ತವ್ಯವೂ ಬೇಸರ ಬರುವಂತಹ ಕರ್ತವ್ಯವಾಗುವುದಿಲ್ಲ. ನಮ್ಮ ಮನೆಗೆ ಒಬ್ಬ ಅಧಿಕಾರಿ ಬಂದ. ಆ ಅಧಿಕಾರಿ ನಮ್ಮ ಮಗನಿಗೆ ಉತ್ತಮವಾದ ಕೆಲಸದ ಉತ್ತಮ ಭಾರಿ ಸ್ಯಾಲರಿಯ ಒಂದು ಕೆಲಸವನ್ನು ಕೊಡಿಸ್ತಾನೆ ಅಂತ ಗೊತ್ತಾದ್ರೆ, ನಮಗೆ ಎಷ್ಟೇ ಅನಾರೋಗ್ಯವಿದ್ದರೂ, ಎಷ್ಟೇ ದೈಹದಲ್ಲಿ ದೌರ್ಬಲ್ಯವಿದ್ದರೂ, ಶ್ರಮಪಟ್ಟು ದುಡಿದು ಬಂದು ವಿಶ್ರಾಂತಿಯನ್ನು ಪಡೆದಿದ್ದರೂ ಆ ವ್ಯಕ್ತಿ ಬರ್ತಾನೆ ಅಂತಾದರೆ ಅವನಿಗಾಗಿ ಎಲ್ಲ ಅವನಿಗೆ ಸಂತೋಷವಾಗುವಂತೆ ಎಲ್ಲ ಉಪಚಾರವನ್ನು ಮಾಡುವುದಕ್ಕೆ ಸಿದ್ಧರಾಗ್ತೇವೆ. ಯಾವೊಬ್ಬ ಅಧಿಕಾರಿ ನನ್ನ ಮಗನಿಗೆ ಅಥವಾ ನನಗೆ ಉತ್ತಮ ಹುದ್ದೆಯನ್ನ ಅಧಿಕಾರವನ್ನ ಕೆಲಸವನ್ನ ಕೊಟ್ಟು ಸಂಬಳ ಬರುವಂತೆ ಮಾಡೋನಿದ್ದಾನೆ, ಅಂತಹ ಒಬ್ಬ ವ್ಯಕ್ತಿಯನ್ನ ಸಂತೋಷಗೊಳಿಸುವುದಕ್ಕೆ ಇಷ್ಟೆಲ್ಲ ಮಾಡುವುದಾದರೆ, ಅನಂತ ಉಪಕಾರವನ್ನ ಮಾಡಿದ, ಅನಂತ ಉಪಕಾರವನ್ನು ಮಾಡಬೇಕಾದ ಭಗವಂತನ ಸೇವೆಗಾಗಿ ನಾವು ಮಾಡುವ ಕರ್ತವ್ಯ ಅಂತ ಎಚ್ಚರವಿದ್ದಾಗ ಪ್ರತಿ ಕ್ಷಣವೂ ಈ ಭಕ್ತಿ ಕರ್ತವ್ಯ ಕರ್ಮಕ್ಕೆ ಪ್ರೇರಕವಾಗತ್ತೆ, ಮೋಟಿವೇಶನ್ ಕೊಡ್ತದೆ. ಇಷ್ಟೇ, ಲೌಕಿಕವಾದ ಫಲಗಳಲ್ಲ, ಕ್ಷುದ್ರವಾದಂತಹ ಭೋಗಗಳಲ್ಲ, ಇಂದು ಉಂಡು ನಾಳೆ ಮುಗಿಸುವಂತಹ ವ್ಯರ್ಥವಾದಂತಹ ಫಲಗಳಿಗಲ್ಲ, ಕಿಂತು ಶಾಶ್ವತವಾದ ಮುಕ್ತಿಗೆ ಅಥವಾ ಶಾಶ್ವತವಾದ ಭಗವಂತನ ಪ್ರೀತಿಗೆ ಸಾಧನವಾದದ್ದು ಎಂಬ ಭಾವದಿಂದ ಮನುಷ್ಯ ತನ್ನ ಡ್ಯೂಟಿ ಕರ್ತವ್ಯಗಳಲ್ಲಿ ಅಷ್ಟು ಪ್ರೇಮದಿಂದ ಆ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಸಿದ್ಧನಾಗ್ತಾನೆ, ಮೋಟಿವೇಟೆಡ್ ಆಗ್ತಾನೆ. ಯಜ್ಞ ದಾನ ತಪಸ್ಸು ಎಂಬಂತಹ ಕರ್ಮಗಳನ್ನು ಸರ್ವಥಾ ತ್ಯಾಗ ಮಾಡಬಾರದು. ಆ ಯಜ್ಞ ದಾನ ತಪಸ್ಸುಗಳೆಲ್ಲವೂ ಕೂಡ ಮನುಷ್ಯನಿಗೆ ಅತ್ಯಂತ ಪವಿತ್ರಗೊಳಿಸುವಂತ. ಮನುಷ್ಯ ನಾನಾ ವಿಧವಾದ ಪಾಪಗಳನ್ನು ಮಾಡಿದ್ದಾನೆ, ಆ ಪಾಪಗಳಿಗೆ ಲೆಕ್ಕವಿಲ್ಲ. ತಿಳಿದು ಮಾಡಿದ್ದೇ ಪಾಪಗಳು ಅಪಾರ, ತಿಳಿಯದೇ ಮಾಡಿದ್ದಂತೂ ಲೆಕ್ಕವಿಲ್ಲ. ಇಷ್ಟೆಲ್ಲ ಪಾಪದಿಂದ ಅವನು ಶುದ್ಧನಾಗಬೇಕಾದರೆ ಯಜ್ಞದಾನ ತಪಸ್ಸು ಎಂಬ ಮೂರು ವಿಧವಾದ ಕರ್ಮಗಳು, ಇನ್ನೂ ನಾನಾ ವಿಧವಾದ ಕರ್ಮಗಳು ಅವಶ್ಯವಾಗಿ ಮಾಡಲೇಬೇಕು. ಮಾಡಿದರೆ ಮಾತ್ರ ಅವನು ಪಾವನನಾಗ್ತಾನೆ, ಪವಿತ್ರನಾಗ್ತಾನೆ. ಶುದ್ಧನಾದಾಗ ಅವನು ಅಮಂತವೋ ಮಾಂತ ಉಪಕ್ಷಯಂತಿ, ವೇದದಲ್ಲಿ ಹೇಳಿದಂತೆ ಮಂತು ಎಂದರೆ ದೋಷ, ಅಮಂತಮಃ ಎಂದರೆ ದೋಷವಿಲ್ಲದ ಪಾಪರಹಿತರಾದ ಯಾರೋ ಅವರು, ಲಕ್ಷ್ಮೀದೇವಿ ಹೇಳ್ತಾಳೆ, ನನ್ನ ಸಮೀಪಕ್ಕೆ ಬರ್ತಾರೆ ಅಂತ. ಹಾಗೆ ಭಗವಂತನ ಹತ್ತಿರ ಹೋಗುವುದು ಸಾಧ್ಯವಾಗತ್ತೆ. ಈ ತ್ಯಾಗ ಎನ್ನುವುದು ಮತ್ತೆ ಮೂರು ವಿಧವಾದದ್ದು, ಸಾತ್ವಿಕ ರಾಜಸ ತಾಮಸ. ಮೋಹದಿಂದ ಸಿಟ್ಟಿನಿಂದ ಕರ್ಮದ ಬಗ್ಗೆ ದ್ವೇಷವನ್ನ ಮಾಡಿ ಈ ಕರ್ಮದಲ್ಲಿ ಅರ್ಥವಿಲ್ಲ ಅಂತಾಗಿ ಆ ಕರ್ಮಗಳನ್ನು ಬಿಡುವುದು, ಯಜ್ಞ ದಾನ ತಪಸ್ಸು ಮುಂತಾದ ಕರ್ತವ್ಯ ಕರ್ಮಗಳನ್ನ ತ್ಯಾಗ ಮಾಡುವುದೇನಿದೆ ಇದು ತಾಮಸವಾದ ಪರಿತ್ಯಾಗ. ಕಾಯಕ್ಲೇಶವಾಗತ್ತೆ, ದುಃಖವಾಗತ್ತೆ ಈ ಕರ್ಮದಿಂದ ಕರ್ಮವನ್ನು ಮಾಡಿದರೆ ಅನ್ನುವ ಉದ್ದೇಶದಿಂದ
ಮೈಗಳ್ಳತನದಿಂದ ಮನುಷ್ಯ ತನ್ನ ಕರ್ಮವನ್ನ ಲೋಪ ಮಾಡಿದರೆ ಆಗ ರಾಜಸ ಪರಿತ್ಯಾಗ. ಇದು ಕರ್ತವ್ಯವಾದ ಕರ್ಮ, ನಿಯತವಾದ ಕರ್ಮ, ನಾನು ಮಾಡಲೇಬೇಕು ಎಂದಾಗಿ ತಿಳಿದು ಮಾಡಿ ಅದರ ಫಲ ನನಗೆ ಬೇಡ ಎಂದಾಗಿ ಅಲ್ಲಲ್ಲಿ ಹೇಳಿದಂತಹ ಏನು ರಿವಾರ್ಡ್ಗಳಿವೆ, ಏನೇನು ಫಲಗಳಿವೆ, ಅವುಗಳನ್ನು ಪರಿತ್ಯಾಗವನ್ನು ಮಾಡುವುದೇನಿದೆ ಇದು ಸಾತ್ವಿಕವಾದ ಪರಿತ್ಯಾಗ. ಹಾಗಾಗಿ ಈ ವಿಧವಾದಂತಹ ವ್ಯಕ್ತಿ ಯಾಕೆ ಅಂತಂದ್ರೆ ಮನುಷ್ಯ ಒಟ್ಟಾರೆ ಕರ್ಮವನ್ನು ತ್ಯಾಗ ಮಾಡುವುದು ಸಾಧ್ಯವೇ ಇಲ್ಲ. ನಹಿ ದೇಹ ಮೃತಾಶಕ್ಯಂ ತ್ಯಕ್ತು ಕರ್ಮಣ್ಯಶೇಷತಃ ಎಸ್ತು ಕರ್ಮಫಲ ತ್ಯಾಗಿ ಸತ್ಯಾಗಿ ತ್ಯವಿಧೀಯತೆ. ಕರ್ಮವನ್ನು ಮಾಡಿ ಫಲಗಳ ತ್ಯಾಗವನ್ನು ಮಾಡಿದರೆ ಮಾತ್ರ ಅವನು ತ್ಯಾಗಿ ಅಂತಾಗ್ತಾನೆ. ಯಾರು ತ್ಯಾಗಿಗಳಲ್ಲೋ ಅವರಿಗೆ, ಅತ್ಯಾಗಿಗಳಾದವರಿಗೆ ಕೆಟ್ಟ ಪಾಪದ ಫಲವೂ ಇದೆ, ಪುಣ್ಯದ ಭೋಗ ಸ್ವರ್ಗಾದಿಗಳಲ್ಲಿ ನಾನಾ ವಿಧವಾದ ಭೋಗಗಳು ತಾತ್ಕಾಲಿಕವಾಗಿರುವಂತಹ ಭೋಗ ಅವುಗಳೂ ಇವೆ. ಯಾವ ಸನ್ಯಾಸಿಗಳಾದವರು ಅರ್ಥಾತ್ ಯತಿಗಳು ಅಂತ ಅರ್ಥದಲ್ಲ, ನಾಲ್ಕನೆಯ ಆಶ್ರಮ ಚತುರ್ಥಾಶ್ರಮವನ್ನು ಸ್ವೀಕಾರ ಮಾಡಿದವರು ಅಂತ ಅರ್ಥವಲ್ಲ, ಕಾವಿ ಬಟ್ಟೆಯನ್ನು ಉಟ್ಟವರು ಅಂತ ಅರ್ಥವಲ್ಲ, ಕಿಂತು ಫಲವನ್ನ ಬಯಸದೆ ಕರ್ಮಗಳನ್ನು ಮಾಡಿದವರು ಯಾರೋ ಅಂಥವರು ಸನ್ಯಾಸಿಗಳು, ಅಂಥವರಿಗೆ ಈ ವಿಧವಾದ ದುಃಖವನ್ನು ಅನುಭವಿಸುವ ಪ್ರಸಂಗ ಬರುವುದಿಲ್ಲ. ಅಧಿಷ್ಠಾನಂ ಕರ್ತ ಕರಣ ನಾನಾ ವಿಧವಾದ ಚೇಷ್ಟೆಗಳು ಹಾಗೂ ದೈವ ಇದು ಐದು ಕಾರಣಗಳು ಎಲ್ಲ ಕರ್ಮಗಳಿಗಿರುತ್ತೆ. ಪಂಚೈತೇ ತಸ್ಯ ಹೇತವಃ ಭಗವಂತ ಪ್ರಧಾನವಾದ ಕರ್ಮ ಕಾರಣನಾಗಿದ್ದಾನೆ, ಪರಮಾತ್ಮ ಪ್ರೇರಣೆ ಮಾಡ್ತಾನೆ ಆದ್ದರಿಂದ ನಾವು ಕರ್ಮವನ್ನು ಮಾಡ್ತೇವೆ. ಥಟ್ಟನೆ ಪರಮಾತ್ಮ ನೆನಪು ಮಾಡಿಕೊಡ್ತಾನೆ, ಯಾರಿಂದಲೂ ಉಪದೇಶ ಮಾಡಿಸ್ತಾನೆ. ನಮ್ಮ ದೇಹದಲ್ಲಿ ನಾವು ಕರ್ಮವನ್ನು ಮಾಡಬೇಕು ಅಂತಾದಾಗ ನಮ್ಮ ಮೋಟರ್ ಆರ್ಗನ್ಸ್ ಸೆನ್ಸ್ ಆರ್ಗನ್ಸಿನಿಂದ ನಾವು ತಿಳಿದದ್ದಾದರೆ ಮೋಟರ್ ಆರ್ಗನ್ಸಿನಿಂದ ನಮ್ಮ ಇಂದ್ರಿಯಗಳಲ್ಲಿ ಕೈಕಾಲುಗಳಲ್ಲಿ ನಾನಾ ವಿಧವಾದ ಕರ್ಮೇಂದ್ರಿಯಗಳಲ್ಲಿ ಪ್ರೇರಣೆಯನ್ನ ಮಾಡಿ ಆ ಕೊನೆಯ ರಿಸಲ್ಟ್ಗಳನ್ನ ಅರ್ಥಾತ್ ಕ್ರಿಯೆಯನ್ನ ಯಜ್ಞವೋ ದಾನವೋ ತಪಸ್ಸೋ ಇವುಗಳನ್ನು ಮಾಡುವುದು ಸಾಧ್ಯವಾಗತ್ತೆ. ಅದು ಕೇವಲ ಭಗವಂತನ ಪ್ರೇರಣೆಯಿಂದ. ಭಗವಂತನ ಪ್ರೇರಣೆಯಾದರೆ ಈ ವಿಧವಾದ ಕರ್ಮಗಳು ನಡೆಯುತ್ತೆ. ಆದ್ದರಿಂದ ಭಗವಂತನ ಪ್ರೇರಣೆ ಇಲ್ಲದೇನೆ ನಾನು ಮಾಡಿದೆ ಅಂತ ತಿಳಿಯುವವನು ಮೂರ್ಖ ಅಂತ ಬೈತಾನೆ. ದೈವಂ ತತ್ರ ದೈವಂ ಜೈವಾತ್ರ ಪಂಚಮಂ, ದೈವ ಅಂದ್ರೆ ಭಗವಂತ, ಆ ಭಗವಂತ ಸರ್ವೋತ್ತಮನಾದ ಕಾರಣ. ಆ ಸರ್ವೋತ್ತಮನಾಗಿರುವಂತಹ ಭಗವಂತನೇ ಎಲ್ಲ ಜೀವರಾಶಿಗಳಿಗೆ ರಮಾ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಶೇಷಗರುಡ ರುದ್ರಾದಿ ಸಮಸ್ತ ದೇವತೆಗಳನ್ನು ಆರಂಭ ಮಾಡಿ ತೃಣಜೀವರವರೆಗೆ ಅತ್ಯಂತ ಅಧಮಾಧಮ ಜೀವರವರೆಗೆ ಪ್ರತಿಯೊಬ್ಬರಿಗೂ ಭಗವಂತನ ಪ್ರೇರಣೆಯಾಗಿ ಕರ್ಮಗಳಾಗತ್ತೆ. ಇದರ ಮೇಲೆಲ್ಲ ಬೇಕಾದಷ್ಟು ಪ್ರಶ್ನೆಗಳು ಉಂಟು. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಶಾಸ್ತ್ರಗಳು ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದೆ. ಎಲ್ಲವೂ ಭಗವಂತನ ಪ್ರೇರಣೆಯಿಂದ ಆಗುವುದಾದರೆ ದುಃಖವೂ ಅವನಿಗೆ ಆಗಲಿ, ಯಾಕೆ ನಾವು ಸ್ವತಂತ್ರವಾಗಿ ಪಾಪವನ್ನು ಮಾಡಿಲ್ಲವಲ್ಲ ಇತ್ಯಾದಿಯಾಗಿ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳಿಗೆ ಶಾಸ್ತ್ರದ ನಾನಾ ಗ್ರಂಥಗಳಲ್ಲಿ ನಾವು ಅವುಗಳಿಗೆ ಉತ್ತರವನ್ನು ಸಮಂಜಸವಾಗಿ ಕಾಣ್ತೇವೆ. ಯಸ್ಯ ನಾಹಂಕೃತೋ ಭಾವ ಬುದ್ಧಿ ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನಹಂತಿ ನರಿಬದ್ಧತೆ. ಮನುಷ್ಯ ಯಾವ ವ್ಯಕ್ತಿ, ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಇದಕ್ಕೆ ತುಂಬಾ ಸುಂದರವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಗವಂತ ಜೀವರಾಶಿಗಳ ಸಂಹಾರವನ್ನು ಮಾಡುವುದಕ್ಕೆ ರುದ್ರದೇವರನ್ನು ತನ್ನ ಕೈಯೊಳಗಿನ ಒಂದು ಸಾಧನ ಅಂಗ ಎಂಬುದಾಗಿ ಸ್ವೀಕಾರ ಮಾಡಿದ. ಬ್ರಹ್ಮದೇವರಿಂದ ಸೃಷ್ಟಿ ಮಾಡಿಸುವಂತೆ ರುದ್ರದೇವರಿಂದ ಸಂಹಾರವನ್ನು ಮಾಡಿಸ್ತಾರೆ. ಆ ರುದ್ರದೇವರು ಭಗವಂತನಿಂದ ಹುಟ್ಟಿದ್ದೇನೆ ಜಗತ್ತಿನ ಸಂಹಾರವನ್ನು ಮಾಡುವ ಉದ್ದೇಶದಿಂದ, ಸಂಹಾರ ಮಾಡುವ ಉದ್ದೇಶದಿಂದ ಹುಟ್ಟಿದ ರುದ್ರದೇವರು ಸಂಹಾರವನ್ನು ಮಾಡಿದರೆ ಪಾಪ ಬರುವುದಿಲ್ಲ.
ಅಷ್ಟೇ ಅಲ್ಲ, ಸಂಹಾರವನ್ನು ಮಾಡುವ ಉದ್ದೇಶದಿಂದ ಹುಟ್ಟಿದ ರುದ್ರದೇವರು ಕೂಡ ನಾನು ಭಗವಂತನ ಪ್ರೇರಣೆಯಿಂದ ಸಂಹಾರವನ್ನು ಮಾಡುತ್ತಿದ್ದೇನೆ ಎಂದು ತಿಳಿದರೆ ಮಾತ್ರ ಪಾಪ ಬರುವುದಿಲ್ಲ. ಯಸ್ತದರ್ಥಂ ಸಮುತ್ಪನ್ನ, ಆಚಾರ್ಯರು ಹೇಳ್ತಾರೆ ಭಗವದ್ಗೀತಾ ತಾತ್ಪರ್ಯದಲ್ಲಿ, ಸಂಹಾರವನ್ನು ಮಾಡುವುದಕ್ಕಾಗಿ ಹುಟ್ಟಿರಬೇಕು, ಸಂಹಾರ ಅವನ ಕರ್ತವ್ಯ ಕರ್ಮ ಅಂತಾಗಿರಬೇಕು. ಆಗ ಭಗವಂತನ ಪ್ರೇರಣೆಯಿಂದ ನಾನು ಸಂಹಾರವನ್ನು ಮಾಡ್ತಾ ಇದ್ದೇನೆ, ನಾನು ಸ್ವತಂತ್ರನಲ್ಲ ಎಂದಾಗಿ ತಿಳಿಯಬೇಕು. ಆಗ ಆ ಫಲವನ್ನು ಅಪೇಕ್ಷಿಸಬಾರದು. ಸಂಹಾರ ಮಾಡಿದ್ದು ಕೇವಲ ಭಗವಂತನ ಪ್ರೀತಿಯಾಗಲಿ ಎಂದಾಗಿ ರುದ್ರದೇವರು ಮಾಡಿದಾಗ, ರುದ್ರದೇವರಿಗೆ ಅನಂತ ಜೀವರ ಸಂಹಾರವನ್ನು ಮಾಡಿದರು ರುದ್ರದೇವರು, ಹಾಗಾದರೆ ಅವರಿಗೆ ಪಾಪ ಬರಲಿಲ್ಲವೇ ಅಂತ ಪ್ರಶ್ನೆ ಅವಕಾಶ ಇಲ್ಲ. ಭಗವಂತನ ಆಜ್ಞೆಯಿಂದ ಸಂಹಾರವನ್ನು ಮಾಡ್ತಾ ಇದ್ದಾರೆ, ಪರಮಾತ್ಮನ ಪ್ರೇರಣೆಯಿಂದ ಅಂತ ಅವರು ತಿಳಿದಿದ್ದಾರೆ. ನಾನು ಸ್ವತಂತ್ರನಲ್ಲ, ಸಂಹಾರವನ್ನು ಮಾಡಿದ್ದರಿಂದ ಅವರಿಗೇನು ಲಾಭವಿಲ್ಲ. 60 ಲಕ್ಷ ಜನರನ್ನು ಸಂಹಾರ ಮಾಡಿದ ಹಿಟ್ಲರನಿಗೆ ಏನೋ ಒಂದು ಉದ್ದೇಶವಿತ್ತು, ಸ್ಟಾಲಿನ್ಗೆ ಏನೋ ಉದ್ದೇಶವಿತ್ತು, ಮಾವೋಯಿಗೆ ಏನೋ ಒಂದು ಉದ್ದೇಶವಿತ್ತು, ದುರುದ್ದೇಶವಿತ್ತು. ಹಾಗೆ ಲಕ್ಷಾಂತರ ಜನರ ಸಂಹಾರವನ್ನು ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗೆ ಏನೋ ಒಂದು ದುರುದ್ದೇಶವಿದೆ. ಆದರೆ ರುದ್ರದೇವರಿಗಾಗಲಿ, ಸಂಹಾರವನ್ನು ಮಾಡತಕ್ಕಂತಹ ಇನ್ನನೇಕ ದೇವತೆಗಳು, ಯಮನಿಗಾಗಲಿ ಯಾವ ದುರುದ್ದೇಶಗಳಿಲ್ಲ. ಭಗವಂತನ ಆಜ್ಞೆ, ಪರಮಾತ್ಮನ ಪ್ರೇರಣೆ, ಪರಮಾತ್ಮ ಅದಕ್ಕಾಗಿ ನಮ್ಮನ್ನು ಹುಟ್ಟಿಸಿದ್ದಾನೆ. ಆದ್ದರಿಂದ ಆ ಕರ್ತವ್ಯವನ್ನು ನಾವು ಪರಮಾತ್ಮನ ಪೂಜೆಯಾಗಿ ನಾವು ಮಾಡಬೇಕು ಎಂದಾಗಿ ತಿಳಿತಾರೆ. ಹಾಗಾಗಿ ಅವರಿಗೆ ಪಾಪವಿಲ್ಲ. ಕ್ರೋಧವಶ ದೈತ್ಯರು ಅಂತನ್ನುವುದಾಗಿ ಅನೇಕ ದೈತ್ಯರನ್ನು ಪರಮಾತ್ಮ ಹುಟ್ಟಿಸಿದ್ದಾನೆ, ಜೀವರಾಶಿಗಳ ಸಂಹಾರವನ್ನು ಮಾಡುವುದಕ್ಕಾಗಿಯೇ. ಆ ದೈತ್ಯರು ಯದ್ಯಪಿ ಅವರು ಹುಟ್ಟಿದ್ದು ಜಗತ್ತಿನ ಕ್ಷಯ ಮಾಡುವುದಕ್ಕೆ, ಜಗತ್ತಿನ ಸಂಹಾರವನ್ನು ಮಾಡುವುದಕ್ಕೆ, ಆದರೆ ಅವರಿಗೆ ಪರಮಾತ್ಮನ ಪ್ರೇರಣೆಯಿಂದ ನಾನು ಮಾಡ್ತಾ ಇದ್ದೇನೆ, ನಾನು ಸ್ವತಂತ್ರನಲ್ಲ ಎನ್ನುವ ಭಾವ ಇಲ್ಲ. ಈ ಸಂಹಾರ ರೂಪವಾದ ಕಾರ್ಯ ಪರಮಾತ್ಮನ ಪೂಜೆ ಎಂದಾಗಿ ತಿಳಿದಿಲ್ಲ. ಅಷ್ಟೇ ಅಲ್ಲದೆ ಸ್ವಯಂ ತಾವು ರಾಗದ್ವೇಷದಿಂದ ಪ್ರಚೋದಿತರಾಗಿ, ವಿಶೇಷವಾದ ಯಾರ್ಯಾರನ್ನ ಸಂಹಾರ ಮಾಡ್ತಾರೋ ಅವರೆಲ್ಲರನ್ನು ಕೂಡ ನಮ್ಮ ಶತ್ರುಗಳಿವರು ಎಂದಾಗಿ ತಾವೇ ತಿಳಿದು ದ್ವೇಷದಿಂದ ಅವರನ್ನು ಸಂಹಾರ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಹೇಳುವ ಮಾತು ಅದೇ, ಯಸ್ಯ ನಾಹಂಕೃತೋ ಭಾವ, ಯಾರಿಗೆ ಅಹಂಕಾರವಿಲ್ಲ, ಬುದ್ಧಿ ಯಸ್ಯ ನಲಿಪ್ಯತೆ, ಯಾರಿಗೆ ಆ ಫಲದಲ್ಲಿ ಆಸಕ್ತಿ ಇಲ್ಲ ಅಂಥ ವ್ಯಕ್ತಿ, ಹತ್ವಾಪಿ ಸ ಇಮಾನ್ ಲೋಕಾನ್ ನಹಂತಿ ನನಿಬದ್ಧತೆ, ಅಂಥ ವ್ಯಕ್ತಿ ಲಕ್ಷಾಂತರ ಜನರನ್ನ, ಕೋಟ್ಯಾಂತರ ಜೀವರಾಶಿಗಳನ್ನ, ರುದ್ರದೇವರು ಯಮದೇವರಂತೂ ಸಾಕ್ಷಾತ್ತಾಗಿ ಸಕಲ ಜೀವರಾಶಿಗಳನ್ನು, ತಮಗಿಂತಲೂ ಅಧಮರಾದ ಸಕಲ ಜೀವರನ್ನ ಸಂಹಾರ ಮಾಡಿದರೂ ಅವರಿಗೆ ಪಾಪ ಬರುವುದಿಲ್ಲ. ದ್ವೇಷದಿಂದ ಮಾಡಿಲ್ಲ, ತನ್ನನ್ನು ತಾನು ಸ್ವತಂತ್ರ ಅಂತ ತಿಳಿದಿಲ್ಲ, ಸಂಹಾರ ಮಾಡಿದ್ದರ ಫಲವನ್ನು ಅಪೇಕ್ಷಿಸಿಲ್ಲ, ಪರಮಾತ್ಮನ ಆಜ್ಞೆಯಿಂದಾಗಿ ಸ್ಪಷ್ಟವಾದ ತಿಳುವಳಿಕೆ ಇದೆ. ನಾವು ಹುಟ್ಟಿದ್ದ ದೇವರು ಇದಕ್ಕಾಗಿ ನಮ್ಮನ್ನು ಹುಟ್ಟಿಸಿದ್ದಾನೆ, ನಾವು ಹುಟ್ಟಿದ್ದೇ ಈ ಉದ್ದೇಶದಿಂದ ಅಂತನ್ನುವುದಾಗಿ ಅವರಿಗೆ ಗೊತ್ತಿದೆ. ಆದ್ದರಿಂದ ಅವರಿಗೆ ಸಂಹಾರದಿಂದ ಪಾಪ ಬರುವುದಿಲ್ಲ ಎನ್ನುವಂತಹ ತತ್ವವನ್ನು ಕೃಷ್ಣ ಪರಮಾತ್ಮ ತಿಳಿಸಿದ್ದನ್ನ ಆಚಾರ್ಯರು ಸ್ಪಷ್ಟಪಡಿಸುತ್ತಾರೆ. ಜ್ಞಾನಂ ನೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಇಲ್ಲಿ ಆಚಾರ್ಯರು ಈ ಶ್ಲೋಕದಲ್ಲಿ ಈ ಶ್ಲೋಕದ ವಿವರಣೆಯನ್ನು ಮಾಡಬೇಕು, ತುಂಬಾ ಹೆಚ್ಚು ವಿವರಣೆಯನ್ನ ಮಾಡುವುದಕ್ಕೆ ಹೋಗುವುದಿಲ್ಲ. ಜೀವಕರ್ತೃತ್ವವನ್ನ, ದತ್ತ ಸ್ವಾತಂತ್ರ್ಯವನ್ನ, ಯಾಕೆ ಜೀವನಿಗೆ ಸುಖ ದುಃಖಗಳಾಗತ್ತೆ ಕರ್ಮದಿಂದ, ಜೀವ ಪರಮಾತ್ಮನ ಪ್ರೇರಣೆಯಿಂದಲೇ ಮಾಡಿದ್ದಾನಲ್ಲ ಆದರೂ ಯಾಕೆ ಅವನಿಗೆ ಅನ್ನುವಂತಹ ಕಾರಣವನ್ನ ತಿಳಿಸಿಕೊಡುವ ಶ್ಲೋಕವಿದು. ಆಚಾರ್ಯರು ಈ ಭಾಷ್ಯದಲ್ಲಿ ತುಂಬಾ ವಿಸ್ತಾರವಾಗಿ ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಅನೇಕ ಪ್ರಶ್ನೆ, ಅನೇಕ ಉತ್ತರಗಳನ್ನ ಸ್ಪರ್ಶ ಮಾಡದ ಹೊರತು ಇದನ್ನು ಹೇಳುವುದರಲ್ಲಿ ಬಹಳ ಲಾಭವಿಲ್ಲ ಅಂತನ್ನುವ ಕಾರಣಕ್ಕಾಗಿ ನಾನು ಇದನ್ನ ಬಿಟ್ಟು ಮುಂದೋಗ್ತೇನೆ. ಆದರೆ ಸಂಕ್ಷೇಪದಲ್ಲಿ ಹೇಳುವುದಾದರೆ,
ಭಗವಂತನ ಪ್ರೇರಣೆ ಇಲ್ಲದೆ ಜೀವ ಯಾವ ಕಾರ್ಯವನ್ನು ಮಾಡಲಾರ. ಜೀವ ಅತ್ಯಂತ ಪರತಂತ್ರ. ಭಗವಂತ ನಮ್ಮನ್ನೆಲ್ಲರನ್ನ ಪ್ರೇರಿಸ್ತಾನೆ ನಿಜ, ಪಾಪದಲ್ಲೂ ಪ್ರೇರಿಸ್ತಾನೆ ನಿಜ. ಆದರೆ ಪರಮಾತ್ಮ ನಮ್ಮ ಮೇಲೆ ಯಾವ ವಿಧವಾದ ದ್ವೇಷದಿಂದ ನಮ್ಮನ್ನ ಪಾಪದಲ್ಲಿ ಪ್ರೇರಿಸ್ತಾ ಇಲ್ಲ. ಅನಾದಿ ಕಾಲದಿಂದಲೂ ಭಗವಂತ ಪ್ರೇರಣೆ ಮಾಡ್ತಾ ಬಂದಿದ್ದಾನೆ. ಯಾವ ಜೀವರ ಮೇಲೆ ಭಗವಂತನಿಗೆ ದ್ವೇಷವಿಲ್ಲ. ಪರಮಾತ್ಮ ಅನಂತಾನಂತ ಜೀವರಿಗಿಂತ ಒಟ್ಟು ಮೊತ್ತ ಏನಿದೆ ಅದಕ್ಕಿಂತ ಅನಂತ 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 ಪಟ್ಟು ಮಿಗಿಲಾದವ, ಉತ್ತಮನಾದವ. ಆ ಭಗವಂತನಿಗೆ ಇಷ್ಟೆಲ್ಲ ಜೀವರ ಮಧ್ಯದಲ್ಲಿ ಯಾರೋ ಒಬ್ಬ ಸಾಮಾನ್ಯನಾದ ಜೀವ ಅನಂತವನ ಮೇಲೆ ಭಗವಂತನಿಗೆ ದ್ವೇಷ ಇರುವುದಕ್ಕೆ ಎಲ್ಲಿ ಅವಕಾಶ? ನಮ್ಮನ್ನ ದ್ವೇಷ ಮಾಡಿ ಪರಮಾತ್ಮ ತಾನು ಏನನ್ನ ಗಳಿಸುವವನಿದ್ದಾನೆ? ಏನನ್ನೂ ಇಲ್ಲ. ಭಗವಂತ ಸ್ಯಾಡಿಸ್ಟ್ ಆಗಿದ್ದಾನ, ಸಿರಿಕ್ ಆಗಿದ್ದಾನ, ಮಾನವ ದ್ವೇಷಿಯಾಗಿದ್ದಾನ? ಅದೂ ಅಲ್ಲ. ಲಕ್ಷ್ಮೀಪತಿಯಾದ ಪರಮಾತ್ಮನಿಗೆ ಯಾವ ಸಂಪತ್ತಿನ ಅಗತ್ಯವಿಲ್ಲ. ಆನಂದಮಯನಾಗಿದ್ದಂತಹ ಭಗವಂತನಿಗೆ ಯಾವ ಆನಂದವಾಗತ್ತೆ ಅಂತ ಪರಮಾತ್ಮನಿಗಿಲ್ಲ. ಆದರೂ ಕೇವಲ ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಪ್ರೇರಣೆಯನ್ನ ಮಾಡ್ತಾನೆ ಭಗವಂತ. ಪಾಪವನ್ನ ಪ್ರೇರಣೆ ಮಾಡುವುದಕ್ಕೆ ನಾನೇ ಸಿಕ್ಕ ನಿಯಮನಿಗೆ ಬ್ರಹ್ಮಾದಿಗಳು, ದೇವತೆಗಳು, ಉತ್ತಮರಾದಂತಹ ಸಜ್ಜನರು, ಋಷಿಗಳು ಸಿಗಲಿಲ್ವಾ? ಯಾಕೆ ಹಾಗಾದ್ರೆ ನನ್ನಿಂದ ಪ್ರೇರಣೆ ಮಾಡಿದ, ನನ್ನಿಂದ ಪಾಪವನ್ನು ಮಾಡಿಸಿದ? ಆದ್ದರಿಂದ ಭಗವಂತ ಯಾರ ಮೇಲೂ ಅವರವರ ಕರ್ಮ, ಅವರವರ ಯೋಗ್ಯತೆ, ಅವರವರ ಇವತ್ತಿನ ಪ್ರಯತ್ನಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಪ್ರಾಚೀನ ಅನಾದಿ ಕಾಲದ ಯೋಗ್ಯತೆ ಹಾಗೂ ಪ್ರವಾಹತಃ ಅನಾದಿಯಾದ ಅವನವನ ಪ್ರಾರಬ್ಧ ಕರ್ಮಗಳು, ಆ ಕರ್ಮಕ್ಕೆ ತಕ್ಕಂತೆ ಅವನಿಂದ ಕರ್ಮವನ್ನು ಮಾಡಿಸ್ತಾನೆ. ಹೊರತು ಯಾರ ಮೇಲೂ ಪರಮಾತ್ಮನಿಗೆ ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ಪರಮಾತ್ಮನಿಗೆ ಯಾರೂ ದ್ವೇಷ್ಯಗಳಿಲ್ಲ, ಯಾರೂ ಪರಮಾತ್ಮನಿಗೆ ಯೋಗ್ಯತೆಯನ್ನು ಮೀರಿ ಪ್ರಿಯರಾದವರೂ ಇಲ್ಲ ಎನ್ನುವಂತಹ ತತ್ವವನ್ನ ತುಂಬ ವಿಸ್ತಾರವಾಗಿ ನಮಗಿಲ್ಲಿ ತಿಳಿಸಿ, ಧ್ಯಾನ, ಕರ್ಮ, ಕರ್ತ ಇತ್ಯಾದಿಗಳೆಲ್ಲವೂ ಕೂಡ ತ್ರಿವಿಧವಾಗಿವೆ. ಎಲ್ಲ ಜೀವರಾಶಿಗಳಲ್ಲಿ ಒಬ್ಬ ಭಗವಂತ ಇದ್ದಾನೆ. ಆ ಭಗವಂತ ಮಾತ್ರ ಒಬ್ಬನೇ ಒಬ್ಬ ಸ್ವತಂತ್ರ, ಅವನು ಸರ್ವಾಂತರ್ಯಾಮಿ ಎನ್ನುವ ಧ್ಯಾನ ಸಾತ್ವಿಕವಾದ ಧ್ಯಾನ. ವೇದಶಾಸ್ತ್ರಗಳಲ್ಲಿ ಯಾವ ಕರ್ಮವು ನನಗೆ ವಿಹಿತವಾಗಿದೆಯೋ ಅಂತ ಕರ್ಮವನ್ನ ನಿಯತ ಕರ್ಮ ಎಂದು ಕರೀತಾರೆ. ಅವನವನಿಗೆ ವಿಹಿತವಾದ ಕರ್ಮವೇನಿದೆ ಅದು ನಿಯತ ಕರ್ಮ. ಆ ನಿಯತ ಕರ್ಮವನ್ನ ಸಂಘವಿಲ್ಲದೆ, ರಾಗದ್ವೇಷಗಳಿಲ್ಲದೆ, ಫಲದ ಅಪೇಕ್ಷೆ ಇಲ್ಲದೇನೆ ಮಾಡುವಂತಹದ್ದು ಅಂತಾದಾಗ ಆ ಕರ್ಮ ಸಾತ್ವಿಕವಾದ ಕರ್ಮ ಅಂತಾಗ್ತದೆ. ಸಂಘವನ್ನ ಬಿಟ್ಟು ಅಹಂಕಾರವಿಲ್ಲದೆ ಅತ್ಯಂತ ಧೃತಿಯಿಂದ, ಧೈರ್ಯದಿಂದ, ಪೂರ್ಣವಾದ ಕೊನೆವರೆಗೂ ಧೈರ್ಯದಿಂದ, ಉತ್ಸಾಹದಿಂದ, ಸಮನ್ವಿತನಾಗಿ ಫಲಕ್ಕೆ, ಆ ಕರ್ಮಕ್ಕೆ ಫಲವು ಸಿಕ್ಕರೆ ಸರಿ, ಸಿಗದಿದ್ದರೂ ಸರಿ, ನಿರ್ವಿಕಾರನಾಗಿದ್ದು ಕರ್ಮವನ್ನು ಮಾಡ್ತಾ ಇದ್ರೆ ಅವನು ಸಾತ್ವಿಕ, ಸಾತ್ವಿಕ ಕರ್ತ ಎಂದು ಕರೀತಾರೆ. ಬುದ್ಧಿಯಲ್ಲೂ ಇದೇ ರೀತಿಯಾಗಿ ಸಾತ್ವಿಕವಾದ ಬುದ್ಧಿಯನ್ನು ನಾವು ತಿಳಿಯೋಣ. ಜಗತ್ತಿನ ಜೀವರಾಶಿಗಳೆಲ್ಲರ ಉತ್ಪತ್ತಿ ಹಾಗೂ ಅವರ ಸಂಹಾರ, ಪ್ರವೃತ್ತಿ ನಿವೃತ್ತಿಗಳು, ಬಂಧ ಮೋಕ್ಷಗಳು ಇದೆಲ್ಲವೂ ಕೂಡ ಭಗವಂತನ ವಶವಾಗಿದೆ, ಪರಮಾತ್ಮನೆಯ ಸರ್ವಜ್ಞ ನಿಯಾಮಕ ಎಂದು ತಿಳಿದು ಏನೊಂದು ಧ್ಯಾನವನ್ನು ಮಾಡಿಕೊಳ್ಳಿ. ಈ ಧ್ಯಾನ ಇದು ಸಾತ್ವಿಕವಾದ ಧ್ಯಾನ. ಎಲ್ಲಕ್ಕೆ ಮಿಗಿಲಾಗಿರುವಂತಹ ಸುಖದಲ್ಲಿ ವಿಭಾಗವನ್ನು ಮಾಡ್ತಾನೆ ಭಗವಂತ. ಸುಖ ಸಾತ್ವಿಕವಾದ ಸುಖ, ರಾಜಸ ತಾಮಸ ಎಂಬ ಸುಖವಿದೆ. ಸಾತ್ವಿಕ ಸುಖ ಎಂಥದ್ದು ಅನ್ನುವುದನ್ನು ಕೇಳಿದರೆ, ಅಭ್ಯಾಸ ದ್ರವತೆ ಯತ್ ದುಃಖಾಂತಂಚ ನಿಗಚ್ಛತಿ ಯತ್ತದಗ್ರೇ ವಿಷಮ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ತುಂಬ ಮಹತ್ವದ ಮಾತನ್ನು ಹೇಳುವಂಥದ್ದು. ಈ ಸುಖವೇನಿದೆ ಸಾತ್ವಿಕವಾದ ಸುಖ, ಇದು ಆತ್ಮಬುದ್ಧಿ ಪ್ರಸಾದಜಂ. ಆತ್ಮ ಎಂದರೆ ಭಗವಂತ, ಭಗವಂತನ ಬುದ್ಧಿ ಎಂದರೆ ಜ್ಞಾನ, ದೇವರ ಜ್ಞಾನ, ದೇವರ ಮಹಿಮೆಯ ಜ್ಞಾನ, ಅನಂತವಾದ ಭಗವಂತನ ಅದ್ಭುತ
ಅದ್ಭುತವಾದ ಸಾಮರ್ಥ್ಯ, ಪರಮಾತ್ಮನ ಮಹಿಮೆ, ಪರಮಾತ್ಮನ ಗುಣಗಳು, ಪರಮಾತ್ಮನ ಉಪಕಾರ, ಪರಮಾತ್ಮನ ಲೀಲೆ, ಎಷ್ಟು ವಿಚಿತ್ರವಾಗಿರುವಂತಹ ಜಗತ್ತಿನ ಸೃಷ್ಟಿ ಉಂಟು. ಪರಮಾತ್ಮ ಚಂದ್ರನನ್ನ ನಮ್ಮ ಪೃಥ್ವಿಯ ಇಷ್ಟು ಸಮೀಪದಲ್ಲಿ ಇಟ್ಟಾನೆ, ಇಷ್ಟು ದೂರದಲ್ಲಿ ಇಟ್ಟಾನೆ. ಎಷ್ಟು ದೂರ ಅಥವಾ ಎಷ್ಟು ಸಮೀಪದಲ್ಲಿ ಇಡುವುದರಿಂದ ನಮ್ಮ ಸಮುದ್ರದಲ್ಲಿರುವಂತಹ ನೀರಿನಲ್ಲಿ ಉಕ್ಕೇರುವಂತಹ ಒಂದು ಸ್ಥಿತಿ, ಲೋ ಟೈಡ್ ಮತ್ತು ಹೈ ಟೈಡ್ ಎನ್ನುವಂತಹ ಸ್ಥಿತಿಗಳು ಬಂದು ನೀರಿನ ಸಮುದ್ರದ ಅಗಾಧವಾದ ಜಲರಾಶಿಯು ಕೂಡ ಸಂಪೂರ್ಣವಾಗಿ ನಿರ್ಮಲವಾಗಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿದ. ಸಮಗ್ರವಾದ ಭೂಮಂಡಲದ ಸುತ್ತಲೂ ಎಷ್ಟು ಶಾಖ ಬೇಕು, ಎಷ್ಟು ಶಾಖದಿಂದ ಜೀವರಾಶಿಗಳು ಬದುಕುವುದು ಸಾಧ್ಯ, ಎಷ್ಟು ಶಾಖ ಹೆಚ್ಚಾದರೆ ಸತ್ತೋಗ್ತಾರೆ, ಎಷ್ಟು ಶಾಖ ಕಡಿಮೆ ಆದರೆ ಸತ್ತೋಗ್ತಾರೆ, ಅಷ್ಟು ಶಾಖ ಆಗದಿದ್ದಂತೆ ಸೂರ್ಯನ ಡಿಸ್ಟೆನ್ಸಿನಲ್ಲಿ ಪೃಥ್ವಿಯನ್ನು ಪರಮಾತ್ಮ ಇಟ್ಟ. ಹೊರಗಿನಿಂದ ಬರುವಂತಹ ಏನು ಕಿರಣಗಳಿವೆ, ಅಲ್ಟ್ರಾವಯೊಲೆಟ್ ರೇಸ್ಗಳಿವೆ, ಆ ರೇಗಳು, ಹೊರಗಿನ ರೇ ಕಿರಣಗಳು ನೇರವಾಗಿ ನಮ್ಮ ಮಾಂಸ ಅಥವಾ ರಕ್ತಗಳಿಗೆ ಸ್ಪರ್ಶವಾಗಿ ಬಿಟ್ಟರೆ ಎಂಥ ಅನರ್ಥವಾಗುತ್ತೆ ಅನ್ನುವುದನ್ನು ನಾವು ಇವತ್ತು ತಿಳಿತೇವೆ. ಅಷ್ಟನ್ನು ನಮಗೆ ರಕ್ಷಿಸುವುದಕ್ಕಾಗಿ ಪ್ರೊಟೆಕ್ಟಿವ್ ಆಗಿ ನಮ್ಮ ಇಡೀ ದೇಹದಲ್ಲಿ ಚರ್ಮವನ್ನು ಹಾಸಿ ಹೊಚ್ಚಿ ಸುರಕ್ಷಿತವಾಗಿ ಇಟ್ಟಿದ್ದಾನೆ. ಇದನ್ನು ಪಿಂಡವಾಗಿ ಮಾಡಲಿಲ್ಲ, ಆ ಚರ್ಮವನ್ನು ಅಲ್ಲಲ್ಲಲ್ಲಿ ಅದೇ ಆಕಾರವಾಗಿ, ಕಣ್ಣಿನ ಮುಂದೆ ಕಣ್ಣಿನ ಆಕಾರ, ಮೂಗಿನ ಮೇಲೆ ಮೂಗಿನ ಆಕಾರ, ಮೂಗಿನ ಒಳಗಡೆ ಮೂಗಿನ ಒಳಗಿನ ಆಕಾರ, ಬಾಯಿಯಲ್ಲಿ, ಹೀಗೆ ಎಲ್ಲ ಛಿದ್ರಗಳಲ್ಲೂ ಕೂಡ ಯಾವ ರೀತಿಯಾಗಿ ಆಕಾರದಿಂದ ಚರ್ಮವಿರಬೇಕೋ ಆ ಚರ್ಮದ ಆಕಾರವನ್ನು ಹೊದಿಸಿ ಪರಮಾತ್ಮ ಉಪಕಾರವನ್ನು ಮಾಡಿದ್ದಾನೆ. ಕಣ್ಣಿನ ರೆಪ್ಪೆಯಿಂದ ನಮಗೆ ಅಲ್ಲಿಂದು ಸಣ್ಣ ಮಾಯಿಶ್ಚರ್ ಅನ್ನ ಇಟ್ಟು ಆ ನೀರು ಕಣ್ಣಿನ ಮೇಲೆ ಹರಿದು ಆ ಮಾಯಿಶ್ಚರ್ ಎಂದೂ ಕಡಿಮೆಯಾಗದಿದ್ದಂತೆ ನೋಡಿಕೊಳ್ಳುವ ವ್ಯವಸ್ಥೆ. ಆ ಕಣ್ಣಿನ ರೆಪ್ಪೆ ಅದು ನಾವು ಬುದ್ಧಿಪೂರ್ವಕವಾಗಿ ಎಂದೂ ಉನ್ಮೇಷ ನಿಮೇಷಗಳನ್ನು ಮಾಡುವುದಿಲ್ಲ, ತನ್ನಷ್ಟಕ್ಕೆ ತಾನೇ ಕಣ್ಣಿನ ರೆಪ್ಪೆ ಬಡಿತಾ ಇರ್ತದೆ, ಹೋಗ್ತಾ ಇರ್ತದೆ. ಇಟ್ ಸೀಸ್ ಟು ಇಟ್ ದಟ್ ಆ ಮಾಯಿಶ್ಚರ್ ಎಂದೂ ಕಡಿಮೆ ಆಗಬಾರದು ಅನ್ನುವುದನ್ನು ನೋಡ್ತದೆ. ಅಂತೆಯೇ ಹೇಳುವಂತಹ ಮಾತು, ಯಾರು ಸತತವಾಗಿ ಕಂಪ್ಯೂಟರಿನ ಮೇಲೆ ಕೆಲಸವನ್ನು ಮಾಡ್ತಾರೆ, ಗೇಮ್ಸ್ ಆಡ್ತಾರೆ ಮಕ್ಕಳು, ಅಂಥವರಿಗೆ ಕಣ್ಣಿನಲ್ಲಿ ಆ ವಿಧವಾದ ನೀರು ಕಡಿಮೆಯಾಗಿ ಆ ಕಣ್ಣಿನ ರೋಗ ಬೆಳೆಯಲು ಸಾಧ್ಯವಾಗುತ್ತೆ. ಒಂದೇ ಎರಡೆ ನೂರಾರು ನೂರಾರು ನೂರಾರಲ್ಲ ಸಾವಿರಾರು ಸಾವಿರಾರಲ್ಲ ಲಕ್ಷಾವಧಿ ಕೋಟ್ಯಾವಧಿ ಉಪಕಾರಗಳನ್ನು ಪರಮಾತ್ಮ ಮಾಡಿದ್ದಾನೆ. ಎಷ್ಟೆಲ್ಲ ಉಪಕಾರವನ್ನು ಮಾಡಿದ್ದಾನೆ ಭಗವಂತ ಅಂತ ಹೇಳಿ ಭಗವಂತನ ಅದ್ಭುತವಾದ ಮಹಿಮೆ. ಒಂದು ಹಕ್ಕಿಯನ್ನು ನೋಡಿ, ಒಂದು ಎಲೆಯನ್ನು ನೋಡಿ, ಒಂದು ಹೂವನ್ನು ನೋಡಿ, ಒಂದು ಗಿಡವನ್ನು ನೋಡಿ, ಏನದು ಅದ್ಭುತವಾದ ಬಣ್ಣಗಳು, ಏನದರಲ್ಲಿರುವಂತಹ ರಸಗಳು, ಏನು ಹೂವಿನಲ್ಲಿರುವ ಗಂಧ ಪರಿಮಳ, ಏನು ಹಕ್ಕಿಯ ಸಾಮರ್ಥ್ಯ, ಏನು ಪ್ರಾಣಿಗಳಲ್ಲಿರುವ ಶಕ್ತಿ, ಪ್ರತಿಯೊಂದಕ್ಕೂ ತನ್ನದೇ ಆಗಿರುವಂತಹ ವಿಶಿಷ್ಟವಾದ ಸಾಮರ್ಥ್ಯವನ್ನು ಕೊಟ್ಟು ಬಹುದಾಕರಣ ಪರಶಕ್ತಿರನಂತ ಗುಣ ಪರಮಃ. ಇಂತಹ ಅದ್ಭುತವಾದ ಶಕ್ತಿಯನ್ನು ಪಡೆದ ಪರಮಾತ್ಮ ಅನಂತ ಶಕ್ತಿಪೂರ್ಣ ಎಂದಾಗಿ ತಿಳಿದಾಗ ಆನಂದವೇನಾಗತ್ತೋ, ನನ್ನ ಸ್ವಾಮಿ ನಮ್ಮ ಸ್ವಾಮಿ ಭಗವಂತ ಈ ರೀತಿಯಾಗಿದ್ದಾನೆ ಅಂತನ್ನುವಂತಹ ಏನು ಜ್ಞಾನವಿದೆ, ಇದೇ ಆತ್ಮಬುದ್ಧಿ. ಈ ಆತ್ಮಬುದ್ಧಿಯಿಂದ ಏನೊಂದು ಪ್ರಸಾದ ಮನಸ್ಸಿನಲ್ಲಿ ಉಲ್ಲಾಸ ಸಂತೋಷ ಆಗತ್ತೆ, ಅದು ಅದರಿಂದ ಬರುವಂತಹ ಆನಂದವೇನಿದೆ ಅದು ಸಾತ್ವಿಕವಾದ ಆನಂದ. ಇದು ಒಂದು ದಿನಕ್ಕೆ ಬರುವುದಿಲ್ಲ, ಇದು ಅಭ್ಯಾಸ ತರಮತೆ. ಕೆಟ್ಟದ್ದನ್ನ ಒಂದು ದಿವಸಕ್ಕೂ ಆನಂದವಾದೀತು, ಆದರೆ ಒಳ್ಳೆಯದು ಮಾತ್ರ ನಿಧಾನವಾಗಿ ನಮಗೆ ಆನಂದವನ್ನು ಕೊಡ್ತದೆ. ರೂಢಿಯನ್ನು ಮಾಡಿಕೊಳ್ಳದಿದ್ದರೆ ಶಾಸ್ತ್ರದ ಶ್ರವಣವನ್ನ, ಉಪನ್ಯಾಸವನ್ನ, ಪ್ರವಚನಗಳನ್ನ ಕೇಳಿದಾಗ ಒಂದೇ ಬಾರಿ ಕೇಳಿದ ಮಾತ್ರಕ್ಕೆ ಆನಂದವಾಗುವುದಿಲ್ಲ, ಅನೇಕ ಬಾರಿ ಕೇಳ್ತಾ ಕೇಳ್ತಾ ಇದ್ದರೆ ಆನಂದವಾಗತ್ತೆ. ಅಭ್ಯಾಸ ದ್ರಮತೆ. ಅಷ್ಟೇ ಅಲ್ಲ, ದುಃಖಾಂತಂಚ ನಿಗಚ್ಚತಿ,
ದುಃಖದ ಕೊನೆಯನ್ನು ಕಾಣ್ತಾನೆ. ದುಃಖ ಇಲ್ಲ ಅಂತಾಗತ್ತೆ. ಪ್ರಾರಂಭದಲ್ಲಿ ಒಂದು ವಿಷವಿದ್ದಂತೆ ನಮಗೆ ತೋರ್ತದೆ. ದೇವರ ಆರಾಧನೆ, ಭಗವಂತನ ಶಾಸ್ತ್ರಗಳ ಶ್ರವಣ, ಭಗವಂತನ ಭಕ್ತಿ ಇವೆಲ್ಲವೂ ನಮಗೆ ಪ್ರಾರಂಭದಲ್ಲಿ ಸ್ವಲ್ಪ ವಿಷದಿದ್ದಂತೆ, ಕಷ್ಟದಂತೆ, ಕ್ಲೇಶವಿದ್ದಂತೆ ಆಗತ್ತೆ. ಆದರೆ ಪರಿಣಾಮೇ ಅಮೃತೋಪಮಂ, ಅಮೃತದಂತಹ ಉತ್ತಮವಾದ ಸುಖವನ್ನು ಕೊಡುವಂತಹದ್ದಿದು. ಇಂತಹ ಯಾವ ಸತ್ ಸುಖವೋ ಅದು ಸಾತ್ವಿಕವಾದ ಸುಖ. ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿ ಸ್ಯಾತ್ರಿರ್ಗುಣೈ. ಈ ಮೂರು ಗುಣಗಳಿಂದ, ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ರಹಿತವಾದಂತಹ ಯಾವ ಪದಾರ್ಥವೂ ಇಲ್ಲ. ಮೋಕ್ಷದನ್ನ ಬಿಟ್ಟರೆ ಇನ್ನೆಲ್ಲ ಕಡೆಗೂ ಕೂಡ ಸಂಸಾರದ ಇಡೀ ಬ್ರಹ್ಮಾಂಡದ ಎಲ್ಲ ತುಂಡು ತುಣುಕುಗಳಲ್ಲಿ, ಅಂಶ ಲವಲೇಶಗಳಲ್ಲಿ, ಪ್ರತಿಯೊಂದು ಕಡೆಗೂ ಸತ್ವಗುಣ, ರಜೋಗುಣ, ತಮೋಗುಣಗಳು ಬೆರೆತು ಹೋಗಿವೆ. ಅವುಗಳಿಂದ ಸೃಷ್ಟಿಯಾಗಿವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರ ನಾನಾ ವಿಧವಾದ ಕರ್ಮಗಳು, ಅವುಗಳನ್ನೆಲ್ಲ ಹೇಳಿ ಕೊನೆಗೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಯಾವ ವ್ಯಕ್ತಿ ಯಾವ ವಿಧವಾದ ಕರ್ಮಕ್ಕೆ ಜವಾಬ್ದಾರನಾಗಿದ್ದಾನೋ, ಕರ್ತೃವಾಗಿದ್ದಾನೋ, ಶಾಸ್ತ್ರಕ್ಕೆ ಅನುಗುಣವಾಗಿ ವಿಧಾನವನ್ನು ಮಾಡಿದ್ದಾರೆ, ಆ ಕರ್ಮವನ್ನು ಮಾಡುವುದರಿಂದಲೇನೆ ಅವನಿಗೆ ಮೋಕ್ಷ. ಚಮಗಾರ ಚರ್ಮವನ್ನ, ಚರ್ಮದ ಕೆಲಸವನ್ನು ಮಾಡಿದರೆ ಮಾತ್ರ ಅವನಿಗೆ ಮೋಕ್ಷ. ಆ ಕರ್ಮವನ್ನ ನಿಸ್ಪೃಹವಾಗಿ ವಿಷ್ಣು ಭಕ್ತಿಯಿಂದ ಮಾಡಿ ಆ ಕರ್ಮವನ್ನು ದೇವರಿಗೆ ಸಮರ್ಪಿಸಿದರೆ ಅವಶ್ಯವಾಗಿ ಅವನಿಗೆ ಭಗವಂತನ ನಾಮಗಳನ್ನ, ನಾರಾಯಣ, ರಾಮ, ಕೃಷ್ಣ ಇತ್ಯಾದಿ ನಾಮಗಳನ್ನ ತಿಳಿದು, ನಾಮದ ಅರ್ಥವನ್ನು ತಿಳಿದು ಆ ಪರಮಾತ್ಮನನ್ನ ಕೊಂಡಾಡಿ ಭಗವಂತನ ಭಕ್ತಿಯನ್ನು ಮಾಡಿದರೆ ಅವನಿಗೂ ಅಪರೋಕ್ಷ ಧ್ಯಾನವಾಗತ್ತೆ, ಅವನಿಗೂ ಸಾಧನವಿದೆ, ಅವನೂ ಮೋಕ್ಷವನ್ನು ಕಾಣುತ್ತಾನೆ. ಪ್ರಾಯ ಈ ಮಾತನ್ನ ಯಾರು ಎಲ್ಲೂ ತಿಳಿಯುವುದಿಲ್ಲ, ಹೇಳುವುದಿಲ್ಲ. ಆಚಾರ್ಯರು ನಮಗೆ ಭಾಗವತಾದಿ ಸಚ್ಚಾಸ್ತ್ರಗಳಿಂದ ಎತ್ತಿ ನಮಗೆ ತಿಳಿಸ್ತಾರೆ. ಖಗಾಹ ಮೃಗಾಹ ತೃಣಾದಯ ಪಿಪೀಲಿ ಕಾಶ್ಚಗರ್ದಭಾಹ. ಇರುವೆಗಳಿಗೂ ಕೂಡ ಮೋಕ್ಷವಿದೆ, ಕತ್ತೆಗಳಿಗೂ ಮೋಕ್ಷವಿದೆ, ಪ್ರಾಣಿಗಳಿಗೆ ಮೋಕ್ಷವಿದೆ, ಹಕ್ಕಿಗಳಿಗೆ ಮೋಕ್ಷವಿದೆ, ಎಲ್ಲ ಹಾವುಗಳಿಗೆ ಮೋಕ್ಷವಿದೆ. ಯಾರು ವಿಷ್ಣು ಭಕ್ತಿಯನ್ನು ಮಾಡಿ ವಿಷ್ಣುವಿನ ತತ್ವಜ್ಞಾನವನ್ನು ತಿಳಿತಾರೆ ಅವರೆಲ್ಲರಿಗೆ ಮೋಕ್ಷವಿದೆ ಎಂದಾಗಿ ಹೇಳುವಂತಹದ್ದು ನಮ್ಮ ಸನಾತನ ವೈದಿಕ ಸಿದ್ಧಾಂತ. ಸ್ವೇ ಸ್ವೇ ಕರ್ಮಣ್ಯ ಬಿರತ, ಮನುಷ್ಯನಿಗೆ ಮಾತ್ರ ಏನದು ಮೋಕ್ಷ, ಮನುಷ್ಯನಿಗೆ ಮಾತ್ರ ಮೋಕ್ಷವಾಗುತ್ತೆ ಅಂತ ಎಲ್ಲಿ ಹೇಳಿದ್ದಾರೆ? ಯಾರು ವಿಷ್ಣು ಭಕ್ತನೋ, ಯಾರು ವಿಷ್ಣುವಿನ ಜ್ಞಾನವುಳ್ಳವನೋ, ಯಾರು ಎಲ್ಲ ಪಾಪಗಳನ್ನು ಕಳೆದುಕೊಂಡಿದ್ದಾನೆ ಅವನಿಗೆ ಮೋಕ್ಷವಾಗತ್ತೆ ಎನ್ನುವುದೇ ನಮ್ಮ ಸಿದ್ಧಾಂತ. ಮನುಷ್ಯರಿಗೆ ಮಾತ್ರವಲ್ಲ, ಬ್ರಾಹ್ಮಣರಿಗೆ ಕೇವಲ ಅಂತನ್ನುವುದಂತೂ ಸರ್ವಥಾ ಇಲ್ಲ. ಯಾವ ಬ್ರಾಹ್ಮಣರು ವಿಷ್ಣು ಭಕ್ತರಲ್ಲವೋ, ವಿಷ್ಣುವಿನ ತತ್ವಜ್ಞಾನವನ್ನ, ಭಗವಂತನ ಸರ್ವೋತ್ತಮತ್ವಾದಿ ಜ್ಞಾನವನ್ನು ಪಡೆದಿಲ್ಲವೋ, ಪಾಪವನ್ನು ಮಾಡ್ತಾರೆ, ಅಂತ ಬ್ರಾಹ್ಮಣರು ಘೋರ ಪಾಪಿಗಳಾಗಿದ್ದರೂ ರಾವಣಾದಿಗಳಿದ್ದಾರೆ. ಉದಾಹರಣೆಗೆ ಪುಲಸ್ತ್ಯನ ಮಕ್ಕಳು ಶ್ರೇಷ್ಠ ಬ್ರಾಹ್ಮಣರ ಮಕ್ಕಳು, ಮೋಕ್ಷವಾಗತ್ತಾ ಅವರಿಗೆ? ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಕಶ್ಯಪರ ಮಕ್ಕಳು ಮೋಕ್ಷವಾಗತ್ತಾ ಅವರಿಗೆ? ಹಾಗಾಗಿ ಸ್ವೇ ಸ್ವೇ ಕರ್ಮಣ್ಯ ಭಿರತಃ ಸಂಸಿದ್ಧಿಂ ಲಭತೆ ನರಃ. ಸಂಸಿದ್ಧಿ ಎಂದರೆ ಮೋಕ್ಷ. ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಕ್ಷಣ. ಅದಕ್ಕೆ ಹೇಳಿದ್ರು ಯತ ಪ್ರವೃತ್ತಿರ್ಭೂತಾನಂ, ಇಡೀ ಜೀವರಾಶಿಗಳು, ಅನಂತಾನಂತ ಜೀವರಾಶಿಗಳು ಯಾವ ಭಗವಂತನಿಂದ ಪ್ರೇರಣೆಯನ್ನ ಪಡೆಯುತ್ತಾರೆ, ಯಾವ ಭಗವಂತ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿ ಇದ್ದಾನೆ, ಇಡೀ ಜಗತ್ತನ್ನ ವ್ಯಾಪಿಸಿ ಸಕಲ ಜೀವರಾಶಿಗಳನ್ನು, ಚೇತನಾಚೇತನಗಳನ್ನು ಪ್ರವೃತ್ತಿಗೆ ಒಳಪಡಿಸಿದ್ದಾನೆ, ಕ್ರಿಯಾಶೀಲರನ್ನ ಮಾಡಿದ್ದಾನೆ ತನ್ನ ಪ್ರೇರಣೆಯಿಂದ, ಅಂತ ಸರ್ವೋತ್ತಮನಾದ ಪರಮಾತ್ಮನನ್ನ ಸ್ವಕರ್ಮಣ, ತಾನು ಮಾಡಬೇಕಾದ ಕರ್ಮವನ್ನು ಚೆನ್ನಾಗಿ ಮಾಡಿ ತಂ ಅಭ್ಯರ್ಚ್ಯ, ಭಕ್ತಿಪೂರ್ವಕವಾಗಿ ಭಗವಂತನ ಅರ್ಚನೆಯನ್ನು ಮಾಡಬೇಕು, ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ತಾನು ಮಾಡುವ ಕರ್ಮಗಳೆಲ್ಲವೂ ಪರಮಾತ್ಮನ ಪೂಜೆಯಿಂದಾಗಿ ಅನುಸಂಧಾನವನ್ನು ಮಾಡಬೇಕು. ಆಗ ಅವಶ್ಯವಾಗಿ ಅವನು ಸಿದ್ಧಿಂ ವಿಂದತಿ ಮಾನವ, ಅವನು ಮೋಕ್ಷವನ್ನು ಪಡಿತಾನೆ.
ತನ್ನ ಧರ್ಮ ಏ ಯಾವ ಧರ್ಮಕ್ಕೆ ನಾನು ಬದ್ಧನಾಗಿದ್ದೇನೆ ಯಾವ ಕರ್ಮವು ನನ್ನ ನಿಯತ ಕರ್ಮವಾಗಿದೆ ಆ ಕರ್ಮವನ್ನು ಬಿಟ್ಟು ಇನ್ನೊಂದು ಕರ್ಮವನ್ನು ನಾನು ಚೆನ್ನಾಗಿ ಮಾಡಿದರೂ ಪ್ರಯೋಜನವಿಲ್ಲ ಘೋರವಾದ ಅನರ್ಥವಿದೆ ತನ್ನ ಕರ್ಮವಾಗಿದ್ದರೂ ಅದರಲ್ಲಿ ಬೇಕಾದಷ್ಟು ದೋಷವಿದ್ದರೂ ಕೂಡ ಅದರಲ್ಲಿ ಅದನ್ನು ನಾವು ಚೆನ್ನಾಗಿ ಮಾಡಿದರೆ ಸಾಕು ಎಷ್ಟು ಉತ್ತಮವಾದ ಮಟ್ಟದಲ್ಲಿ ಮಾಡಲು ಸಾಧ್ಯವೋ ಅಷ್ಟು ಉತ್ತಮ ಮಟ್ಟದಲ್ಲಿ ಮಾಡಿದರೂ ಭಗವಂತನಿಗೆ ಸ್ವೀಕಾರಕ್ಕೆ ಯೋಗ್ಯವಾಗಿದೆ ಆ ಕರ್ಮ ಉತ್ತಮವಾಗುವುದಕ್ಕೆ ಆಗಬೇಕಾದದ್ದೇನು ನಮಗೆ ನಮ್ಮ ಬುದ್ಧಿ ನಮ್ಮ ಮನಸ್ಸು ಆಸಕ್ತವಾಗಿರಬಾರದು ಡಿಟ್ಯಾಚ್ಡ್ ಆದ ಬುದ್ಧಿಯಿಂದ ಜಗತ್ತಿನಲ್ಲಿ ಕೆಲವರು ನನ್ನವರು ಕೆಲವರು ನನ್ನವರಲ್ಲ ಅಂತಾಗಿ ಕೆಲವು ವಸ್ತುಗಳ ಮೇಲೆ ಮೋಹವನ್ನು ಮಾಡಿ ಸಂಸಾರದಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಯಾವ ವ್ಯಕ್ತಿ ಕರ್ಮವನ್ನು ಮಾಡ್ತಾನೆ ತನ್ನ ಮನಸ್ಸಿನ ಮೇಲೆ ನಿಗ್ರಹವಿಲ್ಲ ಕಣ್ಣ ಕಣ್ಣಂತೆ ತನ್ನ ಮನಸ್ಸನ್ನು ಹರಿಬಿಡ್ತಾನೆ ನಾನಾ ವಿಧವಾದ ಪದಾರ್ಥಗಳ ಸ್ಪೃಹೆ ಆಕಾಂಕ್ಷೆ ಇದೆ ತೃಷ್ಣೆ ಇದೆ ಇಂಥ ಮನುಷ್ಯನಿಗೆ ಎಂದೆಂದಿಗೂ ಮೋಕ್ಷವಾಗಲು ಸಾಧ್ಯವಿಲ್ಲ ಅವನು ಎಷ್ಟೇ ಉತ್ತಮನಾಗಿರಬಹುದು ಅಂದರೆ ವ್ಯವಹಾರತಃ ಅವನು ಭಾರಿ ಉತ್ತಮ ಅಂತ ಪ್ರಸಿದ್ಧಿಗೆ ಬಂದಿರಬಹುದು ಆದರೆ ಅಂತರಂಗದಲ್ಲಿ ಅವನು ಈ ವಿಧವಾದ ಶುದ್ಧಿಯನ್ನು ಪಡೆಯ ತನಕ ಅವನಿಗೆ ಮೋಕ್ಷವಾಗಲು ಸಾಧ್ಯವಿಲ್ಲ ವಿಶುದ್ಧವಾದ ಬುದ್ಧಿಯಿಂದ ಅತ್ಯಂತ ಧೈರ್ಯವುಳ್ಳವನಾಗಿ ತನ್ನ ಮನಸ್ಸನ್ನು ಸಂಯಮದ ಮನಸ್ಸನ್ನು ನಿಯಂತ್ರಿಸ್ತಾ ಶಬ್ದಾದಿ ವಿಷಯಗಳನ್ನು ಭೋಗ ಮಾಡದೆ ರಾಗದ್ವೇಷಗಳನ್ನು ಪರಿತ್ಯಜಿಸಿ ಏಕಾಂತದಲ್ಲಿ ಇದ್ದು ಅಲ್ಪವಾದ ಆಹಾರವನ್ನು ಸೇವಿಸಿ ತನ್ನ ಮಾತು ಮನಸ್ಸು ದೇಹ ಇವುಗಳನ್ನು ನಿಗ್ರಹಿಸಿ ಧ್ಯಾನವನ್ನು ಮಾಡತಕ್ಕಂತಹ ವ್ಯಕ್ತಿ ಯಾರೋ ಅವನು ಉತ್ತಮ ಸಿದ್ಧಿಯನ್ನು ಹೊಂದುತ್ತಾನೆ ಅಹಂಕಾರ ಬಲ ದರ್ಪ ಕಾಮ ಕ್ರೋಧ ತನ್ನದು ತನ್ನದು ಎನ್ನುವಂತಹ ಪರಿಗ್ರಹ ಇದನ್ನೆಲ್ಲವನ್ನು ಬಿಟ್ಟವನು ನಿರ್ಮಮನಾದವನು ಯಾರೋ ಭಗವಂತನ ಭಕ್ತನು ಶಾಂತ ಎಂದರೆ ಭಗವಂತನ ಭಕ್ತನಾದವನು ಪರಮಾತ್ಮನನ್ನ ಹೊಂದುತ್ತಾನೆ ಪರಮಾತ್ಮನಲ್ಲಿ ತನ್ನ ಮನೆ ಮಾಡಿ ಇರುವಂತೆ ಅವನು ಸಿದ್ಧನಾಗ್ತಾನೆ ಯಾರು ಭಕ್ತಿಯಿಂದ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ನಾನು ಎಷ್ಟು ಅನಂತ ದೇಶದಲ್ಲಿ ವ್ಯಾಪಿಸಿದ್ದೇನೆ ಎಷ್ಟು ಅನಂತ ಗುಣಗಳನ್ನು ಪಡೆದವನಾಗಿದ್ದೇನೆ ಹೇಗಿದ್ದೇನೆ ಅಂತನ್ನುವುದನ್ನು ತಿಳಿತಾರೆ ಅವರು ನನ್ನನ್ನು ತಿಳಿದು ನನ್ನಲ್ಲಿ ಪ್ರವೇಶವನ್ನು ಮಾಡ್ತಾರೆ ಮುಕ್ತಿಯನ್ನು ಪಡೀತಾರೆ ಎಂದಾಗಿ ಕೃಷ್ಣ ಹೇಳ್ತಾ ಇದ್ದಾರೆ ಸರ್ವಕರ್ಮಣ್ಯಪಿ ಸದಾ ಕುರುವಾಣೋ ಮದ್ಯಪಾಶ್ರಯ ಜೀವ ಬೆಳಗಿನಿಂದ ರಾತ್ರಿಯವರೆಗೆ ರಾತ್ರಿಯಿಂದ ಬೆಳಗಿನವರೆಗೆ ನಿರಂತರವಾಗಿ ಲಕ್ಷಾಂತರ ಕರ್ಮಗಳನ್ನು ಸಣ್ಣ ದೊಡ್ಡ ಕರ್ಮಗಳನ್ನು ಮಾಡ್ತಾ ಇರ್ತಾನೆ ಆ ಎಲ್ಲ ಕರ್ಮಗಳನ್ನು ಕೂಡ ಮದ್ಯಪಾಶ್ರಯ ಇದು ಭಗವಂತನ ಪೂಜೆ ಇದು ಭಗವಂತನ ಪೂಜೆ ಸ್ನಾನ ಮಾಡಿದರೆ ಅದು ದೇವರ ಪೂಜೆ ಊಟ ಮಾಡಿದರೆ ದೇವರ ಪೂಜೆ ಓಡಾಡಿದರೆ ದೇವರ ಪೂಜೆ ಪಾಠ ಓದಿದರೆ ದೇವರ ಪೂಜೆ ಎಂದಾಗಿ ಮಾಡುವ ನಿಷಿದ್ಧವಲ್ಲದಿರುವ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಪೂಜೆಯಾಗಿ ಸಮರ್ಪಿಸುವಂತಹದ್ದು ಹೀಗೆ ಮಾಡುವಂತಹ ವ್ಯಕ್ತಿ ಭಗವಂತನ ಪ್ರಸಾದ ನನ್ನ ಪ್ರಸಾದ ಅವನಿಗಾಗಿ ಭಗವಂತನ ಪ್ರಸಾದವಾಗಿ ಶಾಶ್ವತವಾದ ಅವ್ಯಯವಾದ ಪದವನ್ನ ಸ್ಥಾನವನ್ನು ಹೊಂದುತ್ತಾನೆ ಮಚ್ಚಿತ್ತ ಸತತಂಭವ ಯಾವಾಗಲೂ ನನ್ನಲ್ಲಿ ಮನಸ್ಸನ್ನಿಡು ಚಿತ್ತ ಇದು ಸ್ಮರಣಕ್ಕೆ ಕಾರಣ ಸ್ಮರಣ ಕಾರಣವಾದ ಚಿತ್ತವನ್ನ ದೇವರಲ್ಲಿ ಇಡುವುದು ಎಂದರೆ ಸದಾಕಾಲ ದೇವರ ಸ್ಮರಣೆ ಮಾಡುವುದು ದೇವರ ಸ್ಮರಣೆಯನ್ನ ಮಾಡಿ 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 ನಿರಂತರವಾಗಿ ದೇವರ ಸ್ಮರಣೆಯನ್ನ ದೇವರ ಸ್ಮರಣೆಯನ್ನು ನಿರಂತರವಾಗಿ ಮಾಡುವುದಕ್ಕೆ ರೂಢಿ ಮಾಡಿಕೊಂಡರೆ ಸಾಧ್ಯವಿದೆ ಅದಕ್ಕೆ ಎರಡು ಸಾಧನಗಳು ಒಂದು ಕಡೆಗೆ ನಿರಂತರವಾದ ಶ್ರವಣ ಭಗವಂತನ ಮಹಿಮೆಯನ್ನು ನಿರಂತರವಾಗಿ ಸಚ್ಛಾಸ್ತ್ರಗಳನ್ನು ನಿರಂತರವಾಗಿ ಕೇಳುವುದು ಭಗವಂತನನ್ನು ಮರ್ತಿದ್ದೇನೆ ಅಂತ ಅನಿಸಿದಾಗ ಒಮ್ಮೆಲ್ಲ ಭಗವಂತನನ್ನ ಹಠದಿಂದ ದೇವರ ಸ್ಮರಣೆಯನ್ನು ಮಾಡುವುದು 10-20-30 ಸೆಕೆಂಡುಗಳಾದರೂ ಭಗವಂತನನ್ನ ಹಠಾತ್ತಾಗಿ ನಮ್ಮ ಮನಸ್ಸಿನಲ್ಲಿ ಆ ಭಗವಂತನನ್ನ ಭಗವಂತನ ಮಹಿಮೆಗಳನ್ನ
ಎಷ್ಟು ಹೆಚ್ಚು ಹೊತ್ತು ಕಾಲ ಮಾಡಲಿಕ್ಕೆ ಸಾಧ್ಯವಿದೆ ಅಷ್ಟು ಉತ್ತಮ. ಕನಿಷ್ಠ ಪಕ್ಷಕ್ಕೆ ಸ್ವಲ್ಪ ಹೊತ್ತಾದರೂ ಭಗವಂತನನ್ನ ಸ್ಮರಣೆ ಮಾಡುವುದು. ಹೀಗೆ ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದ ತರಿಷ್ಯಸೆ, ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಿರುವಂತಹ ವ್ಯಕ್ತಿ ಯಾರೋ ಅದು ಅವನ ಸ್ವಭಾವವಾದರೆ ನಾನು ನನ್ನ ಸ್ವಭಾವಕ್ಕೆ ತಕ್ಕಂತೆ ಅವನನ್ನು ಉದ್ಧಾರ ಮಾಡಿಬಿಡ್ತೇನೆ. ಅವನಿಗೆ ಎಲ್ಲ ಕಷ್ಟಗಳನ್ನು ಲೌಕಿಕವಾದ ಶತ್ರುಗಳ ನಿವಾರಣೆ ಮಾಡಿ ದೇಹದ ಆರೋಗ್ಯವನ್ನ ರೋಗಗಳನ್ನ ಪರಿಹರಿಸಿ ಸಾಲ ಅಪಕೀರ್ತಿ ದಾರಿದ್ರ್ಯ ದ್ವೇಷಗಳು ಅವರೆಲ್ಲರನ್ನ ನಿವಾರಣೆ ಮಾಡಿ ಎಲ್ಲಕ್ಕೆ ಮೇಲಾಗಿ ಕಾಮಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನು ಪರಿಹರಿಸಿ ಅಜ್ಞಾನವನ್ನು ನಿವಾರಣೆ ಮಾಡಿ ಜ್ಞಾನವನ್ನು ಕೊಟ್ಟು ಸಾಧನೆಯನ್ನು ಹೆಚ್ಚು ಮಾಡಿಸಿ ಎಲ್ಲ ದುರ್ಗಗಳನ್ನು ನಿವಾರಣೆ ಮಾಡಿ ನಾನು ಅವನಿಗೆ ಸಾಧನೆ ಮಾಡಿಸ್ತೇನೆ. ನನ್ನ ಅನುಗ್ರಹದಿಂದ ಅವನು ಸಂಸಾರವನ್ನು ದಾಟ್ತಾನೆ. ಇಷ್ಟು ನನ್ನ ಸೇವೆ ಮಾಡುವ ನನ್ನ ಭಕ್ತಿಯನ್ನು ಮಾಡುವ ಕ್ರಮ. ಅಥಚೇ ಇಷ್ಟೆಲ್ಲ ಹೇಳಿದರೂ ನಾನು ಮಾಡುವುದಿಲ್ಲ, ಯುದ್ಧವನ್ನು ಆಡುವುದಿಲ್ಲ, ನನ್ನ ನಿಯತ ಕರ್ಮವಾದರೂ ನಾನು ಮಾಡುವುದಿಲ್ಲ ಎಂದು ಹೇಳುವುದಾದರೆ ನ ಶ್ರೋಷ್ಯಸಿ ವಿನಕ್ಷಸಿ, ನಾನು ಹೇಳಿದ ಕರ್ತವ್ಯ ಕರ್ಮವನ್ನು ನೀನು ಮಾಡದಿದ್ದರೆ ನೀನು ವಿನಷ್ಟನಾಗ್ತೀ. ಸಾಯುವುದು ಎಲ್ಲರಿಗೆ ಸತ್ಯ, ಆದರೆ ಅದು ನಾಶ. ವಿನಂಕ್ಷಿಸಿ ಇನ್ನೊಮ್ಮೆ ಎಂದೆಂದಿಗೂ ಸದ್ಗತಿ ಆಗದಿದ್ದಂತೆ ನೀನು ಹಾಳಾಗಿ ಹೋಗ್ತಿ. ಅಹಂಕಾರದಿಂದ ನಾನು ಯುದ್ಧ ಮಾಡುವುದಿಲ್ಲ, ಅರ್ಥಾತ್ ಅಹಂಕಾರ ಯುದ್ಧ ಮಾಡುವುದಿಲ್ಲ ಎನ್ನುವಂತಹ ಏನೊಂದು ನಿನ್ನ ಹಠ ಇದೆ, ಇದಕ್ಕೆ ಅಹಂಕಾರವೇ ಕಾರಣ. ಯಾಕೆ ಅಂದ್ರೆ ಕ್ರಿಯೆಯನ್ನ ಮಾಡುವುದಕ್ಕೆ ಯಾವ ರೀತಿಯಾಗಿ ಅಹಂಕಾರವೋ ಹಾಗೆ ಕ್ರಿಯೆಯನ್ನ ಮಾಡದೇ ಇರ್ತೇನೆ, ಮಾಡದೇ ಇರಬಹುದು. ನಾನು ದೇವರ ಪ್ರೇರಣೆ ಬೇಕಾಗಿಲ್ಲ, ದೇವರ ಪ್ರೇರಣೆ ಇಲ್ಲದಿದ್ದರೂ ಕರ್ಮವನ್ನು ಮಾಡ್ತೇನೆ ಅಂತ ಅನ್ನುವುದು ಅಹಂಕಾರ. ಭಗವಂತನ ಪ್ರೇರಣೆ ಇಲ್ಲದಿದ್ದರೂ ನಾನು ಕರ್ಮವನ್ನು ಬಿಡ್ತೇನೆ ಅಂತ ಅನ್ನುವ ಅಹಂಕಾರ, ಇದೆರಡೂ ನಿನ್ನ ಅಹಂಕಾರದಿಂದ ಬಂದದ್ದು. ಇದು ನಿನ್ನ ಮಿಥ್ಯಾ ವ್ಯವಸಾಯ. ಈ ನಿನ್ನ ನಿಶ್ಚಯವೇನಿದೆ, ಈ ನಿನ್ನ ನಿರ್ಧಾರವೇನಿದೆ, ಇದೆಲ್ಲ ಸುಳ್ಳು, ಟೊಳ್ಳಿದು. ಮಾಡುವುದಕ್ಕೂ ನಿನಗೆ ಸಾಮರ್ಥ್ಯವಿಲ್ಲ, ಮಾಡದೆ ನಿನ್ನನ್ನು ನೀನು ನಿಯಂತ್ರಿಸುವುದಕ್ಕೂ ಸಾಧ್ಯವಿಲ್ಲ. ಪ್ರಕೃತಿ ಸ್ವಾಂ ನಿಯೋಕ್ಷತಿ ಸ್ವಭಾವಜೇನ ಕರ್ಮ ಕುಂತಿಯ ನಿಬದ್ಧ ಸ್ವೇನ ಕರ್ಮಣ, ನಿನ್ನ ಕರ್ಮಕ್ಕೆ ಅನುಗುಣವಾಗಿ ನಿಬದ್ಧನಾಗಿದ್ದೀಯ. ಆದ್ದರಿಂದ ನಾನು ಮಾಡುವುದಿಲ್ಲ ಅಂತ ಹೇಳುವುದೇನಿದೆ ಇದು ಸರ್ವಥಾ ಇದು ಕೇವಲ ಮೋಹ, ನಿನಗೊಂದು ಭ್ರಾಂತಿ. ಇದು ದೊಡ್ಡ ವಿಭ್ರಾಂತಿ ನಿನಗೆ ಕಾಡ್ತಾ ಇದೆ. ಕರಿಷ್ಯಸ್ಯ ವಶೋಪಿತತ ನನ್ನ ವಶನಾಗಿ ನೀನು ಮಾಡುವಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ನೀನು ಮಾಡುವುದಿಲ್ಲ ಅಂತ ಹಠ ಹಿಡಿದುಕೊಂಡು ಕೂತ್ಕೋ, ನಾನು ನಿನ್ನನ್ನು ಮಾಡಿಸ್ಬೇಕು ಅಂತ ಪ್ರಯತ್ನ ನಾನು ನಿನ್ನಿಂದ ಪ್ರಯತ್ನ ಮಾಡಿಸ್ತೇನೆ ಕರ್ಮವನ್ನ. ಯಾಕೆ ಅಂದ್ರೆ ನಾನು ಈಶ್ವರ, ಈಶ್ವರ ಸಕಲ ಜೀವರಾಶಿಗಳ ಹೃದಯದಲ್ಲಿದ್ದಾನೆ. ಆ ಭಗವಂತನೇ ಎಲ್ಲ ಜೀವರಾಶಿಗಳನ್ನು ಕೂಡ ಸಂಚಾರ ಮಾಡಿಸ್ತಾನೆ. ದೇಹಾದಿ ರೂಪವಾದ ಯಂತ್ರದಲ್ಲಿ ಆರೂಢರಾಗಿ ಅವನ ಇಚ್ಛೆಯ ಪ್ರಕಾರ ಎಲ್ಲರನ್ನ ಅವರನ್ನು ಪ್ರೇರಣಿಸ್ತಾನೆ ಪರಮಾತ್ಮ. ಆ ಈಶ್ವರನನ್ನ ಮೀರಿ ಯಾರಾದರೂ ಇಚ್ಛೆ ಮಾಡುವುದಕ್ಕುಂಟ ಸಾಧ್ಯವ? ಸರ್ವಥಾ ಸಾಧ್ಯವಿಲ್ಲ. ಆದ್ದರಿಂದ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ಆ ಭಗವಂತನಿಗೆ ಶರಣ ಹೋಗು ಸರ್ವಭಾವೇನ. ತಂದೆ ತಾಯಿ ಅಣ್ಣ ತಮ್ಮ ಗುರು ಎಂಬುದಾಗಿ ರಾಜ ಅವನೇ ಹಿತೈಷಿ, ಅವನೇ ಪುರೋಹಿತ, ಅವನೇ ಸ್ವಾಮಿ, ಅವನೇ ಸರ್ವಸ್ವ, ಅವನೇ ಅಂತರ್ಯಾಮಿ, ಅವನೇ ಬಿಂಬರೂಪ ಇತ್ಯಾದಿಯಾಗಿ ತಿಳಿದು ಪರಮಾತ್ಮನಿಗೆ ಸರ್ವಭಾವದಿಂದ ಅವನಿಗೆ ಶರಣ ಹೋಗು. ಆ ಭಗವಂತನ ಪ್ರಸಾದದಿಂದ ಶಾಂತಿಯನ್ನು ಪಡೆಯುವಿ, ಮೋಕ್ಷವನ್ನು ಹೊಂದುವಿ, ಶಾಶ್ವತವಾದಂತಹ ಮೋಕ್ಷ ನಿನಗೆ ಸಿಗತ್ತೆ. ಇಷ್ಟೆಲ್ಲ ನಾನು ನಿನಗೆ ಉಪದೇಶ ಮಾಡಿದ್ದೇನೆ, ಇದನ್ನೆಲ್ಲ ವಿಮರ್ಶೆ ಮಾಡಿ ನೀನು ನಿನ್ನ ಮನಸ್ಸಿಗೆ ಬಂದಂತೆ ನೀನು ಮಾಡು. ನೀನು ಯುದ್ಧವನ್ನಾಡದೇ ಇರುವುದು ಸಾಧ್ಯವಿಲ್ಲ ಅಂತನ್ನುವುದೇ ನನ್ನ ಸಿದ್ಧಾಂತ. ತೋರಿಸು, ಯುದ್ಧವಾಡದೇ ಇರಲು ಸಾಧ್ಯವಿದೆ ಅಂತ ತೋರಿಸು. ನನ್ನ ಪ್ರೇರಣೆ ಇದ್ದರೆ ಯುದ್ಧ ಮಾಡದೇ ಇರಲಾರಿ, ನನ್ನ ಪ್ರೇರಣೆ ಆಗದೇ ಇದ್ರೆ ಯುದ್ಧ ಮಾಡಿ ತೋರಿಸಲಾರಿ, ಎರಡೂ ಸಾಧ್ಯವಿಲ್ಲ.
ಎಲ್ಲ ಶಾಸ್ತ್ರಗಳಲ್ಲಿ ಅತ್ಯಂತ ಗುಹ್ಯ ತಪಮಾದಂತಹ ಶಾಸ್ತ್ರವಿದು. ನೀನು ನನಗೆ ತುಂಬ ಪ್ರೀತ್ಯಾಸ್ಪದ ಎನ್ನುವುದಕ್ಕಾಗಿ ನಾನು ನಿನಗೆ ಈ ಹಿತವಾದ ಮಾತನ್ನು ಹೇಳ್ತಾ ಇದ್ದೇನೆ. ನಿನ್ನ ಮನಸ್ಸನ್ನು ನನ್ನಲ್ಲಿಡು, ನೀನು ನನ್ನ ಭಕ್ತನಾಗು, ನನ್ನನ್ನು ಕುರಿತು ನೀನು ಅವಶ್ಯವಾಗಿ ಯಜ್ಞ ಮಾಡು, ನನ್ನನ್ನು ನಮಸ್ಕರಿಸು. ಇದೆಲ್ಲ ಮಾಡುವುದರಿಂದ, ಮನೋಮಕ್ಕಾಯಗಳಿಂದ ನನ್ನನ್ನು ಆರಾಧಿಸುವುದರಿಂದ ನೀನು ನನ್ನನ್ನು ಹೊಂದುವಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ವೈಷ್ಣವ ಧರ್ಮಗಳೇನಿವೆ ಅವುಗಳನ್ನು ಪರಿತ್ಯಾಗ ಮಾಡು. ಯಾವ ವೈಷ್ಣವ ಧರ್ಮಗಳು ಅವುಗಳನ್ನು ಅವುಗಳ ಫಲವನ್ನು ಪರಿತ್ಯಾಗ ಮಾಡು. ಯಾವ ಫಲವನ್ನೂ ಬಯಸಬೇಡ. ಅನೇಕರು ಇದನ್ನು ತಪ್ಪು ತಿಳಿತಾರೆ, ಸರ್ವ ಧರ್ಮಗಳನ್ನೇ ಪರಿತ್ಯಾಗ ಮಾಡು. ಅರೆ, ಏನು ಭಗವಂತ ಸ್ವವ್ಯಾಹತವಾಗಿ ಮಾತಾಡೋದುಂಟ? ಇಷ್ಟೊತ್ತಿನವರೆಗೆ ನಾನಾ ವಿಧವಾದ ಧರ್ಮಗಳನ್ನು ಹೇಳಿದ, ನನಗೆ ಶರಣು ಬಾ ಅಂತನ್ನುವುದು ಧರ್ಮವಲ್ಲವೇ, ದೇವರಿಗೆ ಶರಣು ಹೋಗುವುದು ಧರ್ಮವಲ್ಲವೇ, ಆ ಮಾತನ್ನು ಮುಂದೆ ಹೇಳ್ತಾನೆ ಸರ್ವ ಧರ್ಮ ಪರಿತ್ಯಾಗ ಮಾಡು ಅಂತಂತಾನೆ. ಹೇಗೆ ಇದು ವಿರುದ್ಧ? ಹಿಂದೆ ಪರಿತ್ಯಾಗ ಎನ್ನುವ ಶಬ್ದಕ್ಕೆ ಫಲ ಪರಿತ್ಯಾಗವೇ ತ್ಯಾಗ ಅಂತನ್ನುವುದಾಗಿ ಕೃಷ್ಣ ಹೇಳಿದ್ದುಂಟು ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಹೇಳ್ತಾರೆ, ಎಷ್ಟು ಕರ್ಮ ಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ, ಕರ್ಮದ ಫಲವನ್ನ, ಕರ್ಮದ ಫಲವಾದ ಸಂಪತ್ತು, ಐಶ್ವರ್ಯ, ಸಂತಾನ, ರಾಜ್ಯ, ಭೋಗ ಎನ್ನುವ ಕರ್ಮದ ಫಲವನ್ನು ಪರಿತ್ಯಾಗ ಮಾಡುವವನು ತ್ಯಾಗಿ. ಹಾಗೆ ಸರ್ವ ಧರ್ಮಾನ್ ಪರಿತ್ಯಜ್ಯ ಎಂದರೆ ಎಲ್ಲ ಧರ್ಮಗಳನ್ನು ಅನುಷ್ಠಾನ ಮಾಡು, ಆದರೆ ಧರ್ಮದಿಂದ ಬರುವ ಫಲವೇನಿದೆಯೋ, ರಾಜ್ಯ, ಐಶ್ವರ್ಯ, ಭೋಗ, ಸೌಖ್ಯ, ಸಂತಾನ ಮುಂತಾದದ್ದು, ಅವುಗಳನ್ನು ಪರಿತ್ಯಾಗ ಮಾಡು. ಮಾಮೇಕಂ ಶರಣಂ ವ್ರಜ, ನನಗೆ ಶರಣು ಬಾ, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುವೆ, ಸರ್ವಥಾ ನೀನು ಶೋಕ ಪಡುವುದಿಲ್ಲ. ಇಷ್ಟು ಒಟ್ಟಿಗೆ ಗೀತೆ. ಈ ಗೀತೆಯನ್ನ ನಮ್ಮಿಬ್ಬರ ಸಂವಾದವನ್ನ ತಪಸ್ಸು ಇಲ್ಲದವರಿಗೆ, ಭಕ್ತರಲ್ಲದವರಿಗೆ, ಕೇಳಬೇಕು ಅಂತ ಬಯಸದಿದ್ದವರಿಗೆ ನೀನು ಉಪದೇಶ ಮಾಡಲು ಹೋಗಬೇಡ. ಯಾರು ನನ್ನ ಮೇಲೆ ಕೋಪಗೊಳ್ಳುತ್ತಾನೆ, ಯಾರು ನನ್ನ ಬಗ್ಗೆ ಅಸೂಯೆ ಪಡ್ತಾನೆ ಅವನಿಗೆ ಹೇಳಬೇಡ. ನನ್ನ ಭಕ್ತರಿಗೆ ಉಪದೇಶವನ್ನು ಮಾಡು, ನನ್ನ ಭಕ್ತರು ಕೇಳಿದಾಗ ಹೇಳು, ಅದರಿಂದ ನಿನಗೆ ಮಂಗಳವಾಗತ್ತೆ. ಯಾರು ಇದನ್ನ ನನ್ನ ಭಕ್ತರಿಗೆ ಹೇಳುತ್ತಾನೆ ಅವನಿಗಿಂತಲೂ ಉತ್ತಮನಾದಂತಹ ಭಕ್ತನೇ ನನಗಿಲ್ಲ. ತಸ್ಮಾದ ಅನ್ಯ ಪ್ರಿಯತರು ಭುವಿ ನಚಮೇ ಭವಿತ. ಅಷ್ಟು ಪ್ರೀತ್ಯಾಸ್ಪದನಾದವ. ಯಾರು ಉಪದೇಶ ಮಾಡಲು ಸಮರ್ಥರಲ್ಲ ಅವರೂ ಕೂಡ ಅಧ್ಯಯನ ಮಾಡಿದರೂ ಮಹಾ ಪುಣ್ಯವನ್ನ ಮಾಡಿದಂತೆ, ಧ್ಯಾನ ಯಜ್ಞವನ್ನು ಮಾಡಿದಂತೆ ಆಗತ್ತೆ. ನಾನು ಆ ಧ್ಯಾನ ಯಜ್ಞದಿಂದ ಅತ್ಯಂತ ಸಂತೋಷ ಪಡುವೆ. ಶ್ರದ್ಧಾವಂತನಾದ ಅನಸೂಯಾದ ವ್ಯಕ್ತಿ ಯಾರು ಕೇವಲ ಶ್ರವಣವನ್ನು ಮಾಡ್ತಾರೆ ಅವರೂ ಕೂಡ ಉತ್ತಮವಾದ ಮುಕ್ತಿಯನ್ನು ಹೊಂದುತ್ತಾರೆ. ಇಂಥ ಈ ಗೀತೆಯನ್ನು ಉಪದೇಶ ಮಾಡಿದ್ದೇನೆ. ಇದೆಲ್ಲ ನಿನಗೆ ಕೇಳಿ ಆಯ್ತಾ? ಗಮನ ಕೊಟ್ಟು ಕೇಳಿದೆಯಾ? ತ್ವಯಾ ಏಕಾಗ್ರೇಣ ಚೇತಸ ಶ್ರುತಂ ಕಚ್ಚಿತ. ಏಕಾಗ್ರ ಮನಸ್ಸಿನಿಂದ ಕೇಳಿದೆ ತಾನೆ, ಅಧ್ಯಯನ ಸಮೋಹ ಹೋಯಿತ ಎಂದಾಗಿ ಕೇಳಿದಾಗ ಅರ್ಜುನ ಹೇಳ್ತಾನೆ, ನಷ್ಟೋ ಮೋಹ, ನನ್ನ ಎಲ್ಲ ಭ್ರಾಂತಿ ಹೋಯಿತು, ತೊಲಗಿತು. ಸ್ಮೃತಿರ್ಲಬ್ಧ, ನಾನು ತಿಳಿದದ್ದೆಲ್ಲ ಮತ್ತೆ ನನಗೆ ಮರಕಳಿಸಿ ಬಂತು. ಅರ್ಜುನ ಇಂದ್ರಾವತಾರ, ಇಂದ್ರ ಅಪರೋಕ್ಷ ಜ್ಞಾನಿ, ಹಾಗಾಗಿ ಅರ್ಜುನ ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿಯಾದವನಿಗೆ ಬ್ರಹ್ಮನ ಸಾಕ್ಷಾತ್ಕಾರವೇ ಆದ ಮೇಲೆ ಈ ಸಣ್ಣ ಮಾತುಗಳು ಗೊತ್ತಿಲ್ಲ ಅಂತಲ್ಲ, ಯುದ್ಧ ಮಾಡಬೇಕು ಅಂತನ್ನುವುದು ಸಣ್ಣ ಮಾತು, ಇದು ಗೊತ್ತಿಲ್ಲ ಅಂತಲ್ಲ. ಆದ್ದರಿಂದ ಹೇಳಿದ, ಸ್ಮೃತಿರ್ಲಬ್ಧ, ನನ್ನ ತಿಳಿದದ್ದೆಲ್ಲ ಮತ್ತೆ ನನಗೆ ಮರುಕಳಿಸಿ ಬಂತು. ನಿನ್ನ ಅನುಗ್ರಹದಿಂದ ಸ್ವಾಮಿ ಈಗ ನನಗೆ ಏನು ಸಂದೇಹವಿಲ್ಲ. ನಿನ್ನ ವಚನವನ್ನ, ನಿನ್ನ ಆದೇಶವನ್ನ ನಾನು ಅವಶ್ಯವಾಗಿ ಪರಿಪಾಲಿಸುವೆ ಎಂದಾಗಿ ಕರ್ತವ್ಯ ಕರ್ಮದಲ್ಲಿ ತೊಡುತ್ತೇನೆ ಅಂತನ್ನುವುದಾಗಿ ಪರಮಾತ್ಮನಿಗೆ ಅರ್ಜುನ ಹೇಳುತ್ತಾನೆ. ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ. ಇಂತಹ ಸಂವಾದ ಇದು, ಅದ್ಭುತವಾದ ರೋಮಹರ್ಷಣಕಾರಿಯಾದಂತಹ ಸಂವಾದವನ್ನು ನಾನು ಕೇಳಿದ್ದೇನೆ. ವೇದವ್ಯಾಸ ದೇವರು ನನಗೆ ಅನುಗ್ರಹ ಮಾಡಿದರು, ಹಾಗಾಗಿ ನಾನು ಇದ್ದಲ್ಲಿಂದ ಅವರಿಬ್ಬರ ಸಂವಾದದ ಮಾತುಗಳನ್ನೆಲ್ಲ ಕೇಳಿದ್ದೇನೆ, ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಯೋಗೇಶ್ವರನಾಗಿರುವಂತಹ ಕೃಷ್ಣ ಸಾಕ್ಷಾತ್ತಾಗಿ ಉಪದೇಶ ಮಾಡ್ತಾ ಇದ್ದಾಗ ಅದನ್ನು ಖುದ್ದಾಗಿ ನಾನೇ ಅವನ ಮುಖದಿಂದಲೇ ಕೇಳಿದ್ದು.
ಆ ಸಂವಾದವನ್ನ ಸ್ಮರಣೆ ಮಾಡಿ ಮಾಡಿ ಅದ್ಭುತವಾದ ಸಂವಾದವನ್ನ ಸ್ಮರಣೆ ಮಾಡಿ ಮತ್ತೆ ಮತ್ತೆ ಆನಂದವಾಗುತ್ತೆ ಮತ್ತೆ ಮತ್ತೆ ಆನಂದವಾಗುತ್ತೆ ಎಂತ ಪುಣ್ಯಕರವಾದದ್ದು. ಅದಲ್ಲದೆ ಆ ಸಂವಾದದ ಮಧ್ಯದಲ್ಲಿ ಪರಮಾತ್ಮ ತನ್ನ ವಿಶ್ವರೂಪವನ್ನು ತೋರಿದನಲ್ಲ ಅದಂತೂ ಇನ್ನೂ ಅದ್ಭುತವಾದದ್ದು. ಅದನ್ನು ಕೇಳಿ ನನಗೆ ಬಹಳವೇ ಆನಂದವಾಗಿದೆ. ಎತ್ತ ಯೋಗೇಶ್ವರ ಕೃಷ್ಣ ಧೃತರಾಷ್ಟ್ರ ಒಂದು ಮಾತು ಹೇಳುವೆ, ಯೋಗೇಶ್ವರನಾದಂತಹ ಕೃಷ್ಣ ಎಲ್ಲಿದ್ದಾನೆ, ಧನುರ್ಧರರಾಗದಿದ್ದಂತಹ ಪಾರ್ಥ ಭೀಮಸೇನ ದೇವರಲ್ಲಿದ್ದಾರೆ, ಧನುರ್ಧಾರಿಯಾದಂತಹ ಪಾರ್ಥ ಅರ್ಜುನ ಎಲ್ಲಿದ್ದಾನೆ, ತತ್ರ ಶ್ರೀಹಿ ಅವರ ಪಕ್ಷದಲ್ಲೇನೆ ಶ್ರೀ ವಿಜಯ ಭೂತಿ. ವಿಶೇಷವಾಗಿ ಅದಕ್ಕೆ ಕಾರಣವಾದ ಧ್ರುವ ನೀತಿ, ಅವರು ಎಂದೆಂದಿಗೂ ನೀತಿಯನ್ನು ಬಿಟ್ಟಿಲ್ಲ, ಎಂದೂ ನೀತಿಯನ್ನು ಬಿಟ್ಟಿಲ್ಲ, ಆದ್ದರಿಂದಾಗಿ ಅವರಿಗೆ ಶ್ರೀ ವಿಜಯ ಭೂತಿಗಳಾಗತ್ತೆ ಎನ್ನುವುದು ನನಗೆ ನನ್ನ ನಿಲುವು, ನನ್ನ ನಿರ್ಧಾರ, ನನ್ನ ನಿರ್ಣಯ. ಎತ್ತ ಯೋಗೇಶ್ವರ ಕೃಷ್ಣ ಎತ್ತ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯೋ ಭೂತಿ ಧ್ರುವ ನೀತಿ ಮತಿರ್ಮಮ. ಎತ್ತ ಯೋಗೇಶ್ವರ ಕೃಷ್ಣ ಎತ್ತ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿ ಮತಿರ್ಮಮ ಎಂಬುದಾಗಿ ಸಂಜಯ ಈ ಗೀತೆಯ ಉಪದೇಶದ ಕೊನೆಯ ಮಾತನ್ನ ಹೇಳ್ತಾ ತಾನು ಮುಗಿಸ್ತಾ ಇದ್ದಾನೆ. ಇಂತಹ ಅದ್ಭುತವಾದಂತಹ ಭಗವದ್ಗೀತೆ, ಆ ಭಗವದ್ಗೀತೆಯನ್ನ ಎಷ್ಟು ಬಾರಿ ನಾವು ಮನನ, ಚಿಂತನ, ಸ್ಮರಣ, ಅರ್ಥಾನುಸಂಧಾನ ಇವುಗಳನ್ನು ಮಾಡಿದರೂ ನಮ್ಮ ಜೀವನಕ್ಕೆ ಜ್ಯೋತಿ ಇದ್ದಂತೆ. ಎಲ್ಲ ಹೊತ್ತಿನಲ್ಲೂ ದುಃಖವಾದಾಗ, ಸುಖವಾದಾಗ, ಸೋತು ಹೋದಾಗ, ಅಹಂಕಾರ ಮೆರೆದಾಗ, ದುರ್ಮಾರ್ಗದಲ್ಲಿ ಹೋಗುವಾಗ, ಮನಸ್ಸಿನ ಕೊಳಚೆಗಳೆಲ್ಲ ಮೇಲಕ್ಕೆ ಬಂದಾಗ, ಅಹಂಕಾರದಿಂದ ಮೆರೆಯುವಾಗ, ಹೀಗೆ ನಾನಾ ವಿಧವಾದಂತಹ ಭಾವಗಳ ಸಂದರ್ಭದಲ್ಲೂ ಕೂಡ ದಿಕ್ಕು ತೋಚದಾಗ, ಹತಾಶನಾದಾಗ ಎಲ್ಲ ಸಂದರ್ಭದಲ್ಲೂ ಭಗವದ್ಗೀತೆ ಎನ್ನುವುದು ಅತ್ಯಂತ ಉತ್ತಮವಾಗಿರುವಂತಹ ದಾರಿದೀಪವಾಗಿದೆ, ಜ್ಯೋತಿಯಾಗಿದೆ. ಅಂತ ಶ್ರೇಷ್ಠವಾದ ಗ್ರಂಥವನ್ನ ನಾವು ಕೇಳಿ ತಿಳಿದು ನಿರಂತರವಾಗಿ ಇದರ ಚಿಂತನೆಯಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು. ಇದು ನಮ್ಮ ಜೀವನಕ್ಕೆ ದಾರಿ ದೀಪವಾಗಿ ಇದ್ದರೆ ನಮ್ಮ ದಾರಿ ಎಂದೆಂದಿಗೂ ದಾರಿ ತಪ್ಪುವ ದಾರಿಯಾಗುವುದಿಲ್ಲ. ಅಂತ ಉತ್ತಮವಾದಂತಹ ದಾರಿಯಲ್ಲಿ ನಡೆಯುವ ಭಾಗ್ಯವನ್ನ ಕೃಷ್ಣ ಪರಮಾತ್ಮ ಶ್ರೀಮದಾಚಾರ್ಯರು ಸಕಲ ದೇವತೆಗಳು ಸಕಲ ಗುರುಗಳು ಕೊಟ್ಟು ಅನುಗ್ರಹಿಸಲಿ ಎಂದಾಗಿ ಪ್ರಾರ್ಥನೆ ಮಾಡ್ತಾ ಪುನಃ ಈ ಭಕ್ತಿ ಸುಧಾ ಚಾನೆಲ್ನ ವ್ಯವಸ್ಥಾಪಕರಾಗಿರುವಂತಹ ತ್ರಿವಿಕ್ರಮ ಅವರಿಗೆ, ಶ್ರೀಯುತ ತ್ರಿವಿಕ್ರಮರಿಗೆ ಭಗವಂತ ನಿರಂತರವಾಗಿ ಉನ್ನತಿಯನ್ನು ಕೊಡಲಿ ಅಂತ ಹಾರೈಸ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವ್ಯೇವಂ ವಿಷ್ಣೋಸ್ತೃಪ್ತಿಕರ ಸದಾ ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣು ಮೇ ಪರಮಸ್ಸುಹೃತ್ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಶ್ರೀಕೃಷ್ಣಾರ್ಪಣಮಸ್ತು.